ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡುತ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಸಹ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಸ್ಪೇಷಿಯಸ್ ಸ್ಟುಡಿಯೋ ದವರು ಇದ್ದಾರೆ ಸ್ಪೇಷಿಯಸ್ ಸ್ಟುಡಿಯೋ ಇರಬಹುದು ಭಾರ್ಗವ ಅವರು ಪ್ರಕಾಶ್ ಅವರು ನಮ್ಮ ಹೊಸದೇನಲ್ಲ ಇವರು ಆಲ್ರೆಡಿ ಇದ್ದಾರೆ ಆದರೂ ಕೂಡ ತಮ್ಮಲ್ಲಿ ಅನೇಕ ಹೊಸ ಸಬ್ಸ್ಕ್ರೈಬರ್ ಬಂದಿರೋದ್ರಿಂದ ತಮಗೊಂದು ಬೇಸಿಕ್ ಆಗಿ ಕಂಪ್ಲೀಟ್ ಅನ್ನು ತಿಳಿಸೋದು ನಮ್ಮ ಜವಾಬ್ದಾರಿ ಸೊ ಮೊದಲೇದಾಗಿ ಇವರನ್ನ ವೆಲ್ಕಮ್ ಮಾಡೋಣ ಜೊತೆಯಲ್ಲಿ ಹೆಚ್ಚಿನ ವಿಚಾರನ ಇವರಿಂದನೇ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಪ್ರಕಾಶ್ ಅವರೇ ಭಾರ್ಗವ ಅವರೇ ಸೊ ಮೊದಲನೇದಾಗಿ ತಮ್ಮ ಈ ಸ್ಪೇಷಿಯಸ್ ಸ್ಟುಡಿಯೋ ಏನಿದೆ ಇದು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದೆ ಪ್ಲಸ್ ಎಲ್ಲಿ ಇರೋದಂತ ಸರ್ ಇದು ಬಂದು 5 ಇಯರ್ಸ್ ಓಲ್ಡ್ ಫಾರ್ಮ್ ಇದು 5 ವರ್ಷದಿಂದ ವರ್ಕ್ ಮಾಡ್ತಾ ಇದೆ ಇದು ಬಂದು ಜೆಪಿ ನಗರ ಇದೆ ಬೆಂಗಳೂರು ಜೆಪಿ ನಗರ ಬೆಂಗಳೂರು ಜೆಪಿ ನಗರದಲ್ಲಿ ಸರ್ ತಾವು ಬೆಂಗಳೂರು ಓನ್ಲಿ ಮಾಡ್ತೀರಾ ಅಥವಾ ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದ್ದೀರಾ ಬೆಂಗಳೂರು ಓನ್ಲಿ ಓನ್ಲಿ ಬೆಂಗಳೂರು ಫ್ಯೂಚರ್ ಅಲ್ಲಿ ಏನಾದರೂ ಆಲ್ ಓವರ್ ಕರ್ನಾಟಕ ಹೋಗೋ ಚಾನ್ಸಸ್ ಇದೆಯಾ ಪ್ಲಾನ್ಸ್ ಇಲ್ಲ ಬಟ್ ಮಾಡೋ ಪ್ಲಾನ್ ಅಂತೂ ಇದೀವಿ ಸರ್ ಯಾರಾದ್ರೂ ಕೊಲಾಬ್ರೇಷನ್ ಸಿಕ್ಕಂದ್ರೆ ಮಾಡೋ ಪ್ಲಾನ್ ಅಲ್ಲ ಅಂದ್ರೆ ಬೇರೆ ಊರಿಂದ ಯಾರಾದ್ರೂ ಕೊಲಾಬ್ರೇಟ್ ಮಾಡಕ್ ರೆಡಿ ಇದ್ರೆ ಮಾಡಕ್ ರೆಡಿ ಇದೆ ಸೊ ಯಾರಾದ್ರೂ ಇಂಟೀರಿಯರ್ ನೋಡ್ತಾ ಇದ್ರೆ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನೀವು ಕೂಡ ಆಲ್ ಓವರ್ ಕರ್ನಾಟಕಕ್ಕೆ ಇರ್ಕೊಡೋದಕ್ಕೆ ಸರ್ವಿಸ್ ಕೊಡೋದಕ್ಕೆ ಇವ್ರ ಜೊತೆ ಜಾಯ್ನ್ ಆಗಬಹುದು ಸರ್ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ತಾವು ಆಲ್ರೆಡಿ ಎಷ್ಟು ಪ್ರಾಜೆಕ್ಟ್ ಅನ್ನ ಮಾಡಿರಬಹುದು ಇಲ್ಲಿವರೆಗೆ ಸರ್ ಆಲ್ಮೋಸ್ಟ್ 160 ಪ್ಲಸ್ ಪ್ರಾಜೆಕ್ಟ್ಸ್ ಮಾಡಿದ್ದೀವಿ 160ಕ್ಕೆ ಹೆಚ್ಚಿನ ಪ್ರಾಜೆಕ್ಟ್ ಗಳನ್ನ ಮಾಡಿದ್ದೀರಾ ಸರ್ ತಮ್ಮದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಇಂಡಿವಿಜುವಲ್ ಇದನ್ನ ಮಾಡ್ಕೊಡ್ತೀರಾ ಅಥವಾ ಏನು ಪ್ಯಾಕೇಜಸ್ ಏನಾದರೂ ತಾವು ಆಫರ್ ಮಾಡ್ತಾ ಇದ್ದೀರಾ ಪ್ಯಾಕೇಜಸ್ ಇರುತ್ತೆ ಸರ್ ಬೇಸಿಕಲಿ ಪ್ಯಾಕೇಜಸ್ ಮೂರು ಪ್ಯಾಕೇಜಸ್ ಇರುತ್ತೆ ಸೊ ಸ್ಟ್ಯಾಂಡರ್ಡ್ ಪ್ರೀಮಿಯಂ ಪ್ಲಾಟಿನಮ್ ಅಂತ ಮೂರು ಪ್ಯಾಕೇಜಸ್ ಇರುತ್ತೆ ಎಲ್ಲ 2 BHK ಗೆ ಇರುತ್ತೆ ಎಲ್ಲ 2 BHK ಗೆ ಇರುತ್ತೆ ಒಂದು 3 BHK 4 BHK ಇದೆ ಅಂತ ಆವಾಗ ಏನು ಮಾಡ್ತೀರಾ ಅದು ಸೈಟ್ ವಿಸಿಟ್ ಮಾಡಿ ಆವಾಗ ಅಡಿಷನಲ್ ಏನು ಕಾಸ್ಟ್ ಆಗುತ್ತೆ ಅವರಿಗೆ ತಿಳಿಸ್ಕೊಡ್ತೀವಿ ಅವರಿಗೆ ತಿಳಿಸ್ಕೊಡ್ತೀರಾ ಕೊಟೇಷನ್ ಎಲ್ಲ ಕೊಡ್ತೀರಲ್ಲ ಹಾ ಕೊಟೇಷನ್ ಸೊ ಸೈಟ್ ವಿಸಿಟ್ ಗೆ ಚಾರ್ಜಸ್ ಏನಾದರೂ ಇದೆ ಫ್ರೀ ಆಗಿ ಹಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು ವಿತ್ ಇನ್ ಬೆಂಗಳೂರು ಏನು ಚಾರ್ಜ್ ಮಾಡಲ್ಲ ಏನು ಚಾರ್ಜ್ ಮಾಡಲ್ಲ ಅಲ್ವಾ ಓಕೆ ಫೈನ್ ಸರ್ ಇವಾಗ ನಾವು ಯಾವ ಏರಿಯಾದಲ್ಲಿ ಇದ್ದೀವಿ ಪ್ಲಸ್ ಕ್ಲೈಂಟ್ ನೇಮ್ ಏನ್ ಸರ್ ಇದೆ ನಾವು ಈಗ ಬಂದು ಉತ್ತರಳ್ಳಿಲಿ ಇದ್ದೀವಿ ಸರ್ ಇದು ಬಂದು ಚೈತ್ರಶ್ರೀ ಲ್ಯಾಂಡ್ ಮಾರ್ಕ್ ಅಂತ ಅಪಾರ್ಟ್ಮೆಂಟ್ ಕ್ಲೈಂಟ್ ನೇಮ್ ಬಂದು ಆಶ್ರಿತ್ ಅಂತ ಆಶ್ರಿತ್ ಅಂತ ಸೊ ಈ ಫ್ಲಾಟ್ ಅಲ್ಲಿ ತಾವು ಏನೇನನ್ನ ಮಾಡಿದಿರಿ ಇಂಟೀರಿಯರ್ ವರ್ಕ್ ಅಂದ್ರೆ ಪ್ಲಸ್ ಯಾವ ಪ್ಯಾಕೇಜಸ್ ಅಲ್ಲಿ ಮಾಡಿರುವಂತದ್ದು ಸೊ ಈ ಫ್ಲಾಟ್ ಅಲ್ಲಿ ಬಂದು ನಾವು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಮಾಡಿರೋದು ಪ್ಲಸ್ ಅಡಿಷನಲ್ ಕಾಸ್ಟ್ ಆಗಿದೆ ಅಡಿಷನಲ್ ಆಡ್ ಆನ್ ಇದೆ ಆಡ್ ಆನ್ ಇದೆ ಯಾಕಂದ್ರೆ ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಬಂದು ಫಾಲ್ ಸೀಲಿಂಗ್ ಬರೋದಿಲ್ಲ ಮತ್ತೆ ಕಿಚನ್ ಗೆ ಬಂದು ಅಕ್ರಾಲಿಕ್ ಲ್ಯಾಮಿನೇಟ್ ಯೂಸ್ ಮಾಡಿದ್ರು ಅದು ಕಸ್ಟಮರ್ ಚಾಯ್ಸ್ ಅದು ಅದು ಆಡ್ ಮಾಡಿಲ್ಲ ಸೊ ಅದು ಆಡ್ ಮಾಡಿ ಸಾರಿ ಆಡ್ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೀವಿ ಸೊ ಇದೆರಡು ಅಡಿಷನಲ್ ಇಲ್ಲಿ ಪೂಜಾ ರೂಮ್ ನಾರ್ಮಲ್ ಆಗಿ ಎಲ್ಲರಲ್ಲೂ ಮಾಡ್ತೀವಿ ಬಟ್ ಇದು ಪೂಜಾ ರೂಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ಕಂಪ್ಲೀಟ್ ಆಗಿ ಬಿಲ್ಡ್ ಮಾಡಿರೋದು ಪೂಜಾ ರೂಮ್ ಅದು ಬಿಟ್ಟು ನಾವು ಎರಡು ವಾರ್ಡ್ ರೋಬ್ಸ್ ಮಾಡ್ಯುಲರ್ ಕಿಚನ್ ಟಿವಿ ಯೂನಿಟ್ ಇದಿಷ್ಟನ್ನ ಮಾಡಿದ್ದೀರಾ ಓಕೆ ಓಕೆ ಸರ್ ಇವಾಗ ಮುಂದೆ ಏನ್ ಮಾಡೋಣ ಅಂತಂದ್ರೆ ಮುಂದಿನ ಕಾಸ್ಟ್ ವಿಚಾರ ಇರ್ಬೋದು ಸರ್ವಿಸ್ ನ ವಿಚಾರ ಮಾತಾಡೋಕೆ ಮುಂಚೆ ಒಂದು ಹೋಮ್ ಟೂರ್ ಕೊಟ್ಬಿಡೋಣ ನಾವು ವೀಕ್ಷಕರಿಗೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಹೋಮ್ ಟೂರ್ ನೋಡ್ಕೊಂಡ್ ಬಂದ್ ಬಿಡ್ಬೇಡ ಮೊದಲೇದಾಗಿ ಏನ್ ನೋಡ್ತಾ ಇದೀವಿ ನಾವು ಸರ್ ಈಗ ಮೊದಲನೇದಾಗಿ ರಾಯಲ್ ಪೇಂಟ್ ತೋರಿಸ್ತೀನಿ ಸರ್ ಓಕೆ ಹಾಲ್ ಅಲ್ಲಿ ಹೌದೌದು ಇದು ಬಂದು ರಾಯಲ್ ಪೇಂಟ್ ಇದು ಕಸ್ಟಮೈಸ್ ಮಾಡ್ಕೊಂಡಿದ್ದು ಸರ್ ಯಾವ ಪ್ಯಾಕೇಜ್ ಅಲ್ಲಿ ರಾಯಲ್ ಪೇಂಟ್ ಬರಲ್ಲ ಇದು ಕಸ್ಟಮೈಸ್ ಮಾಡ್ಕೊಂಡಿರೋದು ಸೊ ಓಕೆ ಇದರಲ್ಲೂ ಕೂಡ ನಮಗೆ ಅನೇಕ ಇದು ಸಿಗುತ್ತಲ್ವಾ ಬೇರೆ ಬೇರೆ ಕಲೆಕ್ಷನ್ ಸಿಗುತ್ತೆ ಸರ್ ಸರ್ ನೆಕ್ಸ್ಟ್ ನೆಕ್ಸ್ಟ್ ಬಂದು ಫಾಲ್ ಸೀಲಿಂಗ್ ಸರ್ ಹಂಗೆ ಮೇಲ್ಗಡೆ ಸೊ ಇಲ್ಲಿ ಬಂದು ಬಾರ್ಡರ್ ಫಾಲ್ ಸೀಲಿಂಗ್ ಅಂತ ಕರಿತೀವಿ ಇದನ್ನ ಓಕೆ ಓಕೆ ಸೊ ಸಿಂಪಲ್ ಫಾಲ್ ಸೀಲಿಂಗ್ ಸೆಂಟರ್ ಶ್ಯಾಂಡಲಿಯರ್ ಹಾಕೋದಕ್ಕೆ ಇದೊಂದು ಪಾಯಿಂಟ್ ಬಿಟ್ಟಿದೆ ಇದು ಶ್ಯಾಂಡಲಿಯರ್ ಪಾಯಿಂಟ್ ಅಂತ ಬಿಟ್ಟಿದ್ದೀರಲ್ಲ ಓಕೆ ಓಕೆ ಸೊ ಡಿಸೈನ್ ಮಾಡಿಬಿಟ್ಟಿದೆ ಮತ್ತೆ ಲೈಟ್ಸ್ ಮೂರು ಕಲರ್ ಬರುತ್ತೆ ಸರ್ ಸೊ ಅದನ್ನ ಮಾಡಿ ತೋರಿಸಿ ಒಂದ್ಸಲ ಸರ್ ಇದು ವೈಟ್ ಫುಲ್ ವೈಟ್ ಓಕೆ ವಾರ್ಮ್ ವೈಟ್ ಸೊ ಯಾವ್ದು ಬೇಕು ನಾವು ಸ್ವಿಚ್ ಮಾಡ್ತೀವಿ ಟಿವಿ ಯೂನಿಟ್ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನಮಗೆ ಇದು ಬಂದು ಪಿವಿಸಿ ಲ್ಯಾಮಿನೇಟ್ ಸರ್ ಯೂಶುವಲಿ ಬಂದು ನಾವು ನಾರ್ಮಲ್ ಲ್ಯಾಮಿನೇಟ್ಸ್ ಕೊಡ್ತೀವಿ ಪಿವಿಸಿ ಅಂದಾಗ ಅದೇನಾಗುತ್ತೆ ಅದು 1.25 mm ಥಿಕ್ನೆಸ್ ಬರುತ್ತೆ ಸೊ ಇದು ಕಸ್ಟಮೈಸ್ ಮಾಡ್ಕೊಂಡಿರೋದು ಮಾಡ್ಕೊಂಡಿರೋದು ಇದು ನಾರ್ಮಲ್ ಲ್ಯಾಮಿನೇಟ್ ಮತ್ತೆ ಮೇಲ್ಗಡೆ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದೀವಿ ಸ್ಪಾಟ್ ಲೈಟ್ಸ್ ಅನ್ನ ಕೊಟ್ಟಿದ್ದೀರಾ ಜೊತೆ ಸ್ಟೋರೇಜ್ ಇದೆ ಅಲ್ಲ ಇದರಲ್ಲಿ ಸ್ಟೋರೇಜ್ ಇದೆ ಸರ್ ಇದೊಂದು ಸ್ಟೋರೇಜ್ ಇದೆ ಸೊ ಸ್ವಲ್ಪ ಓಪನ್ ಮಾಡಿ ತೋರಿಸಬಹುದು ಸ್ಪೋರ್ಟ್ಸ್ ಗಳನ್ನ ಓಕೆ ಇಲ್ಲಿ ಅಪ್ಲಿಫ್ಟರ್ ಇದು ಅಪ್ಲಿಫ್ಟರ್ ಇದು ಗ್ಲಾಸ್ ಡೋರ್ ಇದು ಓಕೆ ಇದು ಹ್ಯಾಂಡಲ್ ಎಸ್ ಇದು ಸರಿ ಜಸ್ಟ್ ಪುಷ್ ಮಾಡೋದಂಗೆ ಬರುತ್ತೆ ಮೇಲ್ಗಡೆ ಒಂದು ಸ್ಪಾಟ್ ಲೈಟ್ ಕೊಟ್ಟಿದೆ ಅಲ್ಲೊಂದು ಸ್ಪಾಟ್ ಲೈಟ್ ಹಾಕಿದ್ದೀರಾ ಕ್ಲೋಸ್ ಮಾಡಿ ಓಕೆ ಕೆಳಗಡೆ ಅದನ್ನು ತೋರಿಸ್ಬಿಡಿ ಸರ್ ನಮಗೆ ಕೆಳಗಡೆ ಒಂದು ಸ್ಪಾಟ್ ಲೈಟ್ ಸರಿ ಕೆಳಗಡೆ ಒಂದು ಸ್ಟೋರೇಜ್ ಸರ್ ಅಲ್ಲೊಂದು ಸ್ಟೋರೇಜ್ ಕೊಟ್ಟಿದ್ದೀರಾ ಓಕೆ ಅದಾದ್ಮೇಲೆ ಬ್ಯಾಕ್ ಡ್ರಾಪ್ ಅಲ್ಲಿ ಮತ್ತೆ ರನ್ನಿಂಗ್ ಲೈಟ್ ಕೊಟ್ಟಿದ್ದೀವಿ ಅಲ್ಲಿ ರನ್ನಿಂಗ್ ಲೈಟ್ ಅನ್ನ ಕೊಟ್ಟಿದ್ದೀರಾ ಅಲ್ವಾ ಆಮೇಲೆ ಕೆಳಗಡೆ 4 ಡ್ರಾ ಕೊಟ್ಟಿದ್ದೀವಿ ಓಕೆ ಇಲ್ಲೂ ಡ್ರಾವರ್ಸ್ ಗಳಿದೆ ಹೌದು ಸರ್ ಓಕೆ ಸೊ 4 ಡ್ರಾ ಕೊಟ್ಟಿದ್ದೀವಿ ಟೋಟಲ್ 4 ಡ್ರಾವರ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದೀರಾ ಓಕೆ ಓಕೆ ಫೈನ್ ಸರ್ ಸೊ ಇದು ಬಂದು ಕಸ್ಟಮೈಸ್ಡ್ ಯೂನಿಟ್ ಸರ್ ಇದು ಕೂಡ ಕಸ್ಟಮೈಸಬಲ್ ಅಲ್ವಾ ಸರ್ ಹೌದು ಕಂಪ್ಲೀಟ್ ಇದರಲ್ಲಿ ತುಂಬಾ ಡಿಸೈನ್ಸ್ ತುಂಬಾ ಡಿಸೈನ್ಸ್ ಇರುತ್ತೆ ಕಸ್ಟಮರ್ ಯಾವ ಲೈಕ್ ಮಾಡ್ತಾರೆ ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಎಕ್ಸಿಕ್ಯೂಷನ್ ಮಾಡ್ತೀವಿ ಓಕೆ ನೆಕ್ಸ್ಟ್ ಬಂದು ಇವಾಗ ಇಲ್ಲೊಂದು ವ್ಯಾನಿಟಿ ಮಾಡಿದ್ದೀವಿ ಸರ್ ಸೊ ಇದು ಬಂದು ಕೆಳಗಡೆ ಸ್ಟೋರೇಜ್ ಮೇಲ್ಗಡೆ ಇದು ಫಿಕ್ಸ್ ಆಗಿಲ್ಲ ಬಟ್ ಇದು ವಾಶ್ ಮೆಷಿನ್ ಅದು ವಾಶ್ ಮೆಷಿನ್ ಇಲ್ಲಿ ಟ್ಯಾಪ್ ಒಂದು ಪೆಂಡಿಂಗ್ ಇದೆ ಇದು ಇದನ್ನ ಹಾಕೋಬೇಕು ಓಕೆ ಸರಿ ಸೊ ಇದೊಂದು ಇದು ಪರ್ಪಸ್ ಆಕ್ಚುಲಿ ಇದು ವ್ಯಾನಿಟಿ ಮಾಡಿದ್ವಿ ವ್ಯಾನಿಟಿ ಸರ್ ನೆಕ್ಸ್ಟ್ ನೆಕ್ಸ್ಟ್ ಗೆಸ್ಟ್ ಬೆಡ್ರೂಮ್ ಬರೋಣ ಸರ್
ಸ್ಲೈಡಿಂಗ್ ವಾರ್ಡ್ರೋಬ್. ಸೊ ವೈಡ್ ವಾರ್ಡ್ರೋಬ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇದ್ರಲ್ಲಿ ಯೂಸ್ ಮಾಡಿರೋ ಚಾನಲ್ ಬಂದು ಹಿಟಿಚ್ ಸ್ಲೈಡಿಂಗ್ ಟ್ರ್ಯಾಕ್ ಹಿಟಿಚ್ ಆಮೇಲೆ ಈ ಕಂಪ್ಲೀಟ್ ಲೇಔಟ್ ಬಂದು ಕಸ್ಟಮೈಸ್ ಸರ್. ಈ ಕಡೆ ಬಂದು ಓಪನ್ ಸ್ಪೇಸ್ ಇರುತ್ತೆ, ಇಲ್ಲಿ ಬೇಕಾದ್ರೆ ಸೀಕ್ರೆಟ್ ಲಾಕ್ ಬೇಕಾದ್ರೆ ಸೀಕ್ರೆಟ್ ಲಾಕ್ ಬೇಕಾದ್ರೆ ನಾವು ಇನ್ಸ್ಟಾಲ್ ಮಾಡ್ಕೊಂಡು ಫುಲ್ ಓಪನ್ ಸ್ಪೇಸ್. ಆಮೇಲೆ ಈ ಸೈಡ್ಸ್ ಅಲ್ಲಿ ನೋಡಿದ್ರೆ ನಾವು ಕಲರ್ ಕೊಟ್ಟಿರ್ತೇವೆ. ಓಕೆ, ಇದೆಲ್ಲ ಸಾಫ್ಟ್ ಕ್ಲೋಸಿಂಗ್ ಅಲ್ವಾ ಸರ್? ಇದೆಲ್ಲ ಸಾಫ್ಟ್ ಕ್ಲೋಸಿಂಗ್ ನೋಡಿ ಸರ್. ಓಕೆ 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 ಸರ್, ಈ ಕಡೆ ನೋಡಿ. ಸೊ ಈ ಕಡೆ ನಾವು ಕಲರ್ ಅಂದ್ರೆ ಕ್ಲೋಸ್ ಆದಾಗ ಕಲರ್ ಲ್ಯಾಮಿನೇಟ್ ಕಾಣಿಸ್ಬೇಕಲ್ಲ. ಓಕೆ, ಸೊ ಕ್ಲೋಸ್ ಮಾಡಿ. ಅವ್ರು ಯಾವ ಕಲರ್ ಸೆಲೆಕ್ಟ್ ಮಾಡಿದ್ರೆ ಈ ಕಲರ್ ಲ್ಯಾಮಿನೇಟ್ ಹಾಕಿರ್ತೇವೆ ಇಲ್ಲಿ ಕಾರ್ನರ್ ಅಲ್ಲಿ. ಮತ್ತೆ ಓಪನ್ ಮಾಡಿದಾಗ ನಿಮಗೆ ಇನ್ನೂ ವೈಟ್ ಇರುತ್ತೆ. ಮತ್ತೆ ಇದು ಯೂಶಲಿ ಈ ಶೆಲ್ಫ್ ಈ ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಬರೋದಿಲ್ಲ ಸರ್, ಕಸ್ಟಮೈಸ್ ಮಾಡ್ಕೊಂಡ್ರೆ ಬರುತ್ತೆ. ಕಸ್ಟಮೈಸ್ ಮಾಡ್ಕೊಂಡ್ರೆ ಮಾತ್ರ ಬರುವಂತದ್ದು. ಸೊ ಕಸ್ಟಮರ್ಸ್ ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ ಸರ್. ಓಕೆ, ಫ್ಯಾಬ್ರಿಕ್ ಎಕ್ಸ್ಟ್ರಾ ಆಡ್ ಆನ್ಸ್ ಅಲ್ಲಿ ಬಂದ್ಬಿಡುತ್ತೆ, ಕಲರ್ಸ್ ಬರುತ್ತೆ. ಓಕೆ 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 ಸರ್, ಇವಾಗ ಏನು ಇದು ಸ್ಲೈಡಿಂಗ್ ಡೋರ್ ಇದೆ ಅಲ್ಲ, ಇದರಲ್ಲಿ ಯಾವ್ಯಾವ ವೆರೈಟೀಸ್ ಅವೈಲೇಬಲ್ ಇದೆ ತಮ್ಮ ಹತ್ರ ತಮ್ಮ ಪ್ಯಾಕೇಜಸ್ ಗಳಲ್ಲಿ? ಸರ್, ನಮ್ಮಲ್ಲಿ ಎಪ್ಕೋ ಅಂತ ಬರುತ್ತೆ, ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಗೆ ಎಪ್ಕೋ ಹಾಕ್ತೇವೆ, ಪ್ರೀಮಿಯಂ ಪ್ಯಾಕೇಜ್ ಮತ್ತೆ ಪ್ಲಾಟಿನಮ್ ಪ್ಯಾಕೇಜ್ ಗೆ ಇಟಿ ಚೂಸ್ ಮಾಡ್ತೀವಿ. ಓಕೆ ಓಕೆ, ಆಮೇಲೆ ಇದು ಮೇಲ್ಗಡೆ ಏನು ಇದು ಹಾಕಿದಿರ, ಲ್ಯಾಮಿನೇಟ್ಸ್ ಹಾಕಿದಿರಲ್ಲ? ಹೌದು. ಸೊ ಇದರಲ್ಲಿ ಇನ್ನ ಏನೇನು ವೆರೈಟೀಸ್ ನಮಗೆ? ಸರ್, ಇದು ಬಂದು ಸ್ಟೋನ್ ಫಿನಿಶ್ ಲ್ಯಾಮಿನೇಟ್, ಇದೊಂದು ಸ್ವಲ್ಪ ಆಕ್ಚುಲಿ ಕಾಂಟ್ರಾಸ್ಟ್, ಆಕ್ಚುಲಿ ಮಿಕ್ಸ್ ಅಂಡ್ ಮ್ಯಾಚ್ ಕಾಂಟ್ರಾಸ್ಟ್. ಓಕೆ ಓಕೆ, ಸೊ ಮೇಲ್ಗಡೆ ನೋಡಿದ್ರೆ ನಿಮ್ಗೆ ಸ್ಟೋನ್ ಫಿನಿಶ್ ಇದೆ. ಓಕೆ, ಇದು ಬಂದು ಮಾರ್ಬಲ್ ಫಿನಿಶ್, ಮಾರ್ಬಲ್ ಫಿನಿಶ್ ಕೊಟ್ಟಿದ್ದೀರಾ. ಸೊ ಮೇಲ್ಗಡೆ ಕಂಪ್ಲೀಟ್ ಆಗಿ ಸಿಂಗಲ್ ಕಲರ್ ಕಾನ್ಸೆಪ್ಟ್, ಕೆಳಗಡೆ ಡೋರ್ಸ್ ಮಾತ್ರ. ಓಕೆ, ಮಾರ್ಬಲ್ ಫಿನಿಶ್. ಇಲ್ಲಿ ಇದು ಲ್ಯಾಮಿನೇಟ್ಸ್ ಅಷ್ಟೇನಾ ಅಥವಾ ಬೇರೆ ಏನಾದರೂ ಹಾಕ್ಬೋದಾ ನಾವು? ಹಾಗಾದ್ರೆ ಇಲ್ಲಿ ನಿಮಗೆ ಕಸ್ಟಮೈಸೇಷನ್, ಸರ್ ಇಲ್ಲಿ ಕಸ್ಟಮೈಸೇಷನ್ ಅಂದ್ರೆ ಇಲ್ಲಿ ನಾವು ಪಿ ವಿ ಸಿ ಲ್ಯಾಮಿನೇಟ್ಸ್ ಯೂಸ್ ಮಾಡಬಹುದು. ಸೊ ಇಲ್ಲಿ ಬಂದು ವುಡನ್ ಶಟರ್ಸ್ ಸರ್, ಆಕ್ಚುಲಿ ವುಡನ್ ಶಟರ್ಸ್ ಅಲ್ಲಿ ಎರಡ್ ಟೈಪ್ ಇದೆ, ಪಿ ವಿ ಸಿ ಲ್ಯಾಮಿನೇಟ್ ಮತ್ತೆ ಅಕ್ರಾಲಿಕ್ ಹಾಕೋಬಹುದು. ಸರಿ, ಅದು ಬಿಟ್ಟರೆ ಲಾಕರ್ ಗ್ಲಾಸ್ ಅಂತ ಇದೆ. ನಮ್ ಮುಂಚೆ ವಿಡಿಯೋದಲ್ಲಿ ಒಂದು ತೋರಿಸೋದಲ್ಲ, ಸೊ ಕಂಪ್ಲೀಟ್ ಆಗಿ ಗ್ಲಾಸ್ ಇರುತ್ತೆ, ಅದು ಬೇಕಾದ್ರೆ ಹಾಕೋಬಹುದು. ಬಟ್ ಅದು ಬಂದು ಸ್ವಲ್ಪ ಕಾಸ್ಟ್ಲಿ ಬರುತ್ತೆ ಸರ್, ಕಾಸ್ಟ್ಲಿ ಬೇರೆ ಪ್ಯಾಕೇಜಸ್ ಅಲ್ಲಿ ಆಡ್ ಆಗುತ್ತೆ. ಹೌದು, ಪ್ಲಾಟಿನಮ್ ಪ್ಯಾಕೇಜ್ ಅಲ್ಲಿ ಬರುತ್ತೆ ಅದು. ಓಕೆ, ಸೊ ಆ ತರ ಸರ್ ಆ ತರನ ಹಾಕೋಬಹುದು. ಸರ್, ಹಾಗೆ ಇನ್ನೇನೇನು ಇಲ್ಲಿ ಮಾಡಿದ್ರೆ ಸರ್? ಇಲ್ಲಿ ಬಂದು ಒಂದು ಡ್ರೆಸ್ಸಿಂಗ್ ಟೇಬಲ್ ಮಾಡಿದೀವಿ, ಕೆಳಗಡೆ ಎರಡು ಸ್ಟೋರೇಜ್, ಪ್ಲೈನ್ ಫಾಲ್ ಸೀಲಿಂಗ್ ಅಷ್ಟೇ ಸರ್, ಸಿಂಪಲ್ ಆಗಿ ಮಾಡಿದೀವಿ. ಸಿಂಪಲ್ ಆಗಿ ಮಾಡಿರುವಂತದ್ದು. ಓಕೆ, ಆಮೇಲೆ ಇಲ್ಲೊಂದು ಪೈನ್ವುಡ್ ಪ್ಲ್ಯಾಂಕ್ ಕೊಟ್ಟಿದ್ದೀವಿ ಸರ್, ಇದು ಪಾಲಿಶ್ ಆಗಿದೆ ಸರ್, ಆಕ್ಚುಲಿ ಇದು ಪಾಲಿಶ್ ಆಗಿದೆ. ಆಮೇಲೆ ಕೆಳಗಡೆ ಒಂದು ಚಿಕ್ಕ ಲೈಟ್ ಕೊಟ್ಟಿದ್ದೀವಿ, ಇದನ್ನ ಬೆಡ್ ಲ್ಯಾಂಪ್ ತರ ಯೂಸ್ ಮಾಡ್ಕೋಬಹುದು. ಆಫ್ ಮಾಡಿ ನೋಡಿ ಸರ್, ಸ್ಟೋರೇಜ್ ಮಾಡ್ಕೊಂಡು ಇಲ್ಲಿ ಟಿವಿ ಹ್ಯಾಂಗ್ ಮಾಡ್ಕೊಳ್ಳೋದು. ಈ ಪೂಜಾ ಯೂನಿಟ್ ಬಂದು ಗೋಡೆ ಏನಿಲ್ಲ, ಕಂಪ್ಲೀಟ್ ಆಗಿ ನಾವು ಬಿಲ್ಡ್ ಮಾಡಿರೋದು. ಇದು ಕಂಪ್ಲೀಟ್ ನೀವೇ ಮಾಡಿರೋದು ನೋಡಿ ಸರ್, ಫುಲ್ ಏನೇನು ಮಟೀರಿಯಲ್ಸ್ ಯೂಸ್ ಮಾಡಿದಿರಾ, ಯಾವ ತರ ಮಾಡಿದಿರಾ ಸ್ವಲ್ಪ ನಮ್ಗೆ ತಿಳ್ಸ್ಕೊಡಕ್ಕಾಗತ್ತಾ? ಸರ್, ಇಲ್ಲಿ ಬಂದು ಮರ ಯೂಸ್ ಮಾಡಿರೋದು, ಇಲ್ಲಿ ಬಂದು ಸಾಲ್ ಮರ ಯೂಸ್ ಮಾಡಿರೋದು. ಓಕೆ, ಸೊ ಮರ ಯೂಸ್ ಮಾಡಿ ಕಂಪ್ಲೀಟ್ ಆಗಿ ಬಿಲ್ಡ್ ಮಾಡಿರೋದು ಮಲ್ದಲ್ಲೇ. ಓಕೆ, ಆಮೇಲೆ ಇಲ್ಲಿ ಒಳಗಡೆ ಪ್ಲೇಔಟ್ ಪ್ಯಾನಲಿಂಗ್ ಮಾಡಿದೀವಿ, ಎರಡ್ ಸೈಡ್ ಪ್ಯಾನಲಿಂಗ್ ಆಗಿದೆ, ಮೇಲ್ಗಡೆಗೆ ಡಬ್ಲ್ಯೂ ಪಿ ವಿ ಸಿ ಸಿ ಎನ್ ಸಿ ಮಾಡಿದೀವಿ, ಅದ್ರ ಮೇಲ್ಗಡೆ ಅಕ್ರಾಲಿಕ್ ಶೀಟ್ ಹಾಕಿದೀವಿ, ಮತ್ತೆ ಲೈಟಿಂಗ್ ಸಪೋರ್ಟ್ ಕೊಟ್ಟಿದೀವಿ. ಅದಕ್ಕೆ ನೀವು ಇವಾಗ ವಿಡಿಯೋದಲ್ಲಿ ನೋಡಿದ್ರೆ ಈ ಲೈಟ್ಸ್ ಬರುತ್ತಲ್ಲ, ಅದ್ರ ಮೇಲ್ಗಡೆ ನಾವು ಲೈಟ್ಸ್ ಹಾಕಿದೀವಿ. ಓಕೆ, ಆಮೇಲೆ ಒಂದು ಗೋಪ್ರ ಟೈಪ್ ಮಾಡಿ ಮೇಲ್ಗಡೆ ಕಳ್ಸ ಕೊಟ್ಟಿದೀವಿ. ಮೇಲ್ಗಡೆ ಕಳ್ಸ ಮಾಡೋದು ವುಡ್ಡಲ್ಲೇ ಮಾಡಿರೋದಲ್ವ? ಅದು ವುಡ್ಡಲ್ಲೇ ಮಾಡಿರೋದು, ಅದು ಟೀ ಕೊಡ್ರಿ ಸರ್. ಓಕೆ, ಸೊ ಕಟಿಂಗ್ಸ್ ಎಲ್ಲ ಯಾವ ತರ ಮಾಡಿರೋದು? ಈ ಸೈಡ್ಗೆ ಬಂದ್ರೆ ಈಗ ಆ ಕಡೆ ಹೋಗ್ಬಿಡಿ, ಇದು ಮೇಲ್ಗಡೆ ಕೆಳಗಡೆ ಗ್ಲಾಸ್ ಸರ್. ಸೊ ಇದು ಮರ, ಇದು ಕಂಪ್ಲೀಟ್ ಆಗಿ ಕಂಪ್ಲೀಟ್ ವುಡ್ ವುಡ್ ಸರ್, ಫುಲ್ ಇದು ಕಂಪ್ಲೀಟ್ ಆಗಿ ಬಿಲ್ಡ್ ಆಗಿರೋದೆ ವುಡ್ ಅಲ್ಲಿ. ಓಕೆ ಓಕೆ, ಸೊ ಇದು ಬಂದು ನೀವು ಕಲರ್ ಅಬ್ಸರ್ವ್ ಮಾಡಿದ್ರೆ ಒಳಗಡೆ ಇದೆ ಲ್ಯಾಮಿನೇಟ್ ಕಲರ್, ಒಂದು ಎಂ ಡಿ ಎಫ್ ಮೇಲೆ ಡಬಲ್ ಸೈಡ್ ಪೇಸ್ಟ್ ಮಾಡಿದೀವಿ, ಅಂದ್ರೆ ಈ ಕಡೆ ಆ ಕಡೆ ನಿಮ್ಗೆ ಅದೇ ಕಲರ್ ಕಾಣಿಸುತ್ತೆ, ಸೇಮ್ ಕಲರ್ ಕಾಣಿಸುತ್ತೆ. ಅದನ್ನ ಮತ್ತೆ ಕಾರ್ವಿಂಗ್ ಮಾಡಿ ಇದು ಫ್ಯಾಕ್ಟ್ರಿಯಲ್ಲಿ ಮಾಡಿರೋದು, ಕಾರ್ವಿಂಗ್ ಮಾಡಿ ಎಂ ಡಿ ಎಫ್ ಅಲ್ವಾ ಇದೆ? ಇದು ಎಂ ಡಿ ಎಫ್ ಸರ್, ಇಲ್ಲಿ ಮೇಲ್ಗಡೆ ಕೆಳಗಡೆ ಫ್ರೋಸ್ಟೆಡ್ ಗ್ಲಾಸ್ ಕೊಟ್ಟಿದೀವಿ. ಸರ್, ಇದು ಡೈಮೆನ್ಷನ್ ಏನಿರ್ಬೋದು ಸರ್? ಇದು ಸರ್, ಇದು ಡೆಪ್ತ್ ಬಂದು 4 feet ಇದೆ, ಅಗಲ ಬಂದು ನಿಮ್ಗೆ 3.5 feet ಬರುತ್ತೆ. ಓಕೆ, ಹೈಟ್ ಒಂದು 7 feet ಬರ್ಬೋದು? ಹೈಟ್ 7 feet ಮೇಲಿದೆ ಸರ್, ಅಲ್ಲಿ 7.5 ಇದೆ ಮೇಲ್ಗಡೆ, ಗೋಪುರ ಕೂಡ ಬಂದಿದೆ ಅಲ್ವಾ? ಗೋಪುರ ಎಲ್ಲ ಬರುತ್ತೆ. ಓಕೆ ಸರ್, ಹಾಗೆ ಇಲ್ಲೊಂದು ಫಾಲ್ ಸೀಲಿಂಗ್ ಕೂಡ ಮಾಡಿದಿರತ್ತ? ಇಲ್ಲೊಂದು ಫಾಲ್ ಸೀಲಿಂಗ್, ಬಾರ್ಡರ್ ಫಾಲ್ ಸೀಲಿಂಗ್, ಕಂಪ್ಲೀಟ್ ಆಗಿ ಮನೆ ಹೌಸ್ ಸರ್, ಕಂಪ್ಲೀಟ್ ಆಗಿ ಮನೆ ಮಾಡಿದ್ರೆ ಫುಲ್ ಫಾಲ್ ಸೀಲಿಂಗ್, ಫುಲ್ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಮಾಡ್ಬಿಟ್ಟು, ಬಾರ್ಡರ್ ಫಾಲ್ ಸೀಲಿಂಗ್. ಓಕೆ, ಆಮೇಲೆ ಈ ಡೋರ್ ಮತ್ತೆ ಸಿ ಎನ್ ಸಿ ಕಾರ್ವಿಂಗ್ ಆಗಿದೆ, ಇದು ಕೂಡ ಸಿ ಎನ್ ಸಿ ಕಟಿಂಗ್ ಮಾಡಿರೋದಲ್ವಾ?
ಇದು ಆಕ್ಚುಲಿ ಏನಿದು ಪ್ಲೈವುಡ್ ಏನ್ ಸರ್ ಇದು ಪ್ಲೈವುಡ್ ಸರ್ ಓಕೆ ಓಕೆ ಕಂಪ್ಲೀಟ್ ಆಗಿ ಪ್ಲೈವುಡ್ ಓಕೆ ಓಕೆ ಎಲ್ಲ ಸೇಮ್ ಕಲರ್ ಸರ್ ಸಿಂಗಲ್ ಕಲರ್ ಕಾನ್ಸೆಪ್ಟ್ ಸೊ ಇಲ್ಲಿ ಯೂಸ್ ಮಾಡಿರೋ ಕಲರ್ ಈಚೆನೂ ಮಾಡಿದೀವಿ ಓಕೆ 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 ಸೊ ಮತ್ತೆ ಅಲ್ಲಿ ಕೆಳಗಡೆ ಎರಡು ಸ್ಟೋರೇಜ್ ಕೊಟ್ಟಿದ್ದೀವಿ ಇಲ್ಲೊಂದು ಸ್ಟೋರೇಜ್ ಇದನ್ನ ಮಾಡಿದ್ರಲ್ವಾ ಓಕೆ ಇದರ ಮೇಲೆ ಗ್ರಾನೈಟ್ ಬರಬೇಕು ಆಮೇಲೆ ಹಾಕಿಸ್ಕೋತೀನಿ ಅಂತ ಹೇಳಿ ಇದ್ರ ಮೇಲೆ ಗ್ರಾನೈಟ್ ಬರುತ್ತಲ್ವಾ ಇದು ಹೌದು ಇದರ ಮೇಲೆ ಗ್ರಾನೈಟ್ ಬರುತ್ತೆ ಓಕೆ ಫೈನ್ ಫೈನ್ ಸರ್ ಓಕೆ ಸೊ ಕೆಳಗಡೆ ಡ್ರಾ ಮತ್ತೆ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ ಓಕೆ 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 ಸೊ ಮತ್ತೆ ಬ್ಯಾಕ್ ಸೈಡ್ ಎಕ್ಸ್ಪ್ಲೈನ್ ಮಾಡಿಲ್ಲ ಇಲ್ಲೊಂದು ಕೊಟ್ಟಿದ್ದೀವಿ ಸರ್ ಸೇಮ್ WPC ಅಲ್ಲಿ ಇದು WPC ಅಲ್ಲಿ ಮಾಡಿರುವಂತದ್ದು ಇದು ಹಿಂದಗಡೆ ಅಕ್ರಾಲಿಕ್ ಶೀಟ್ ಹಾಕಿದ್ದೀವಿ ಅದ ಹಿಂದಗಡೆ ಲೈಟ್ಸ್ ಕೊಟ್ಟಿದ್ದೀವಿ ಲೈಟ್ಸ್ ಕೊಟ್ಟಿರುವಂತದ್ದು ಓಕೆ ಓಕೆ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ ನೋಡೋಣ ಸರ್ ಹಾ ತೋರಿಸಿ ಹಾ ಬನ್ನಿ ಸೊ ಈ ರೂಮ್ ಅಲ್ಲಿ ಬಂದು ನಾವು ವಾರ್ಡ್ರೋಬ್ ವಿಡ್ತ್ 11 ಫೀಟ್ ಇರೋದ್ರಿಂದ ಸೈಡ್ ಒಂದು ಸಿಂಗಲ್ ವಾರ್ಡ್ರೋಬ್ ಸ್ಟೋರೇಜ್ ಕೊಟ್ಟಿದ್ದೀವಿ ಓಕೆ ಮೇಲ್ಗಡೆ ಕಂಪ್ಲೀಟ್ ಲಾಫ್ಟ್ ಕೊಟ್ಟಿದ್ದೀರಾ ಓಕೆ ಆಮೇಲೆ ಈ ಲಾಸ್ಟ್ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದೀನಿ ಸರ್ ಸೊ ಡ್ರೆಸ್ಸಿಂಗ್ ಟೇಬಲ್ ವಿತ್ ಸ್ಟೋರೇಜ್ ಇದು ಓಕೆ ಸರ್ ಇದು ಓಪನ್ ಮಾಡಿ ನೋಡಿ ಸರ್ ಇಲ್ಲಿ ಸ್ಟೋರೇಜ್ ಓಕೆ ಕಂಪ್ಲೀಟ್ ಸ್ಟೋರೇಜ್ ಕೊಟ್ಟಿದ್ದೀರ ಇದು ಫುಲ್ ಬ್ಯಾಕ್ಡ್ರಾಪ್ ಅಲ್ಲಿ ಸ್ಟೋರೇಜ್ ಇದೆ ಆಮೇಲೆ ಇಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಲೈಟ್ ಇದೆ ಸರ್ ಅಲ್ಲೂ ಸ್ಪಾಟ್ ಲೈಟ್ ಕೊಟ್ಟಿದ್ದೀರಲ್ವಾ ತಾವು ಸ್ಪಾಟ್ ಲೈಟ್ ಕೊಟ್ಟಿದ್ದೀನಿ ಓಕೆ ಅಲ್ಲೂ ಸ್ಪಾಟ್ ಲೈಟ್ ಹಾಕಿದ್ದೀರಾ ಓಕೆ 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 ಸೊ ಆಮೇಲೆ ಇದು ಮಾರ್ಬಲ್ ಫಿನಿಶ್ ಟೀಮ್ ಅಲ್ಲಿ ಮಾಡಿರೋದು ಸರ್ ಮಾರ್ಬಲ್ ಫಿನಿಶ್ ಟೀಮ್ ಅಲ್ಲಿ ಮಾಡಿರೋದು ಓಕೆ ಓಕೆ ಸೊ ಇದು ಕೂಡ ಲ್ಯಾಕರ್ ಗ್ಯಾಸ್ ಎಲ್ಲ ಹಾಕೋಬಹುದು ಹಾಕೋಬಹುದು ಬಜೆಟ್ ಮೇಲೆ ಕಸ್ಟಮರ್ ಬಜೆಟ್ ಮೇಲೆ ಬಜೆಟ್ ಮೇಲೆ ಹೋಗುತ್ತೆ ಇದು ತೋರಿಸ್ತಾ ನಮಗೆ ಫುಲ್ ಸ್ಟೋರೇಜ್ ಇದೆ ಆಕ್ಚುಲಿ ಕಸ್ಟಮರ್ ಸ್ವಲ್ಪ ಐಟಮ್ಸ್ ಇಟ್ಟಿದ್ದಾರೆ ಓಕೆ ಫೈನ್ ಸೊ ಇದು ಫುಲ್ ಸ್ಟೋರೇಜ್ ಅಲ್ಲಿ ಇದು ಕಂಪ್ಲೀಟ್ಲಿ ಫಸ್ಟ್ ಸ್ಟೋರೇಜ್ ಬರುತ್ತೆ ಇದು ಸ್ಟೋರೇಜ್ ಬರುತ್ತೆ ಸಂಗೆ ಒಂದೆರಡು ಡ್ರಾವರ್ ಓಪನ್ ಮಾಡಿ ಸ್ಲೈಡ್ ಮಾಡಿ ಓಕೆ ಓಕೆ ಇಟ್ಕೊಂಡಿದ್ದೀನಿ ಓಕೆ ಓಕೆ ಜಸ್ಟ್ ಓಪನ್ ಜಸ್ಟ್ ಓಪನ್ ಮಾಡಿ ಕ್ಲೋಸ್ ಮಾಡಿ ಓಕೆ ಇದು ಅಕ್ಕಪಕ್ಕ ಡ್ರಾಯರ್ಸ್ ಕೊಟ್ಟಿದ್ದೀವಿ ಸರ್ ರೂಮ್ ಅಲ್ಲಿ ಮೇಲೆ ಕೆಳಗಡೆ ಕೊಟ್ಟಿದ್ವಿ ಹೌದು ಇದು ಅಕ್ಕಪಕ್ಕ ಕೊಟ್ಟಿದ್ವಿ ಸೊ ಇದಕ್ಕೆ ನೀವು ಕಂಪ್ಲೀಟ್ ಇದು ಕಸ್ಟಮೈಸಬಲ್ ಅಂತ ಕಸ್ಟಮೈಸಬಲ್ ಅಂದ್ರೆ ಹೌದು ಸರ್ ಇಂಟರ್ನಲ್ ಡಿಸೈನ್ ಕಸ್ಟಮರ್ ಹ್ಯಾಂಡಲ್ ಇರುತ್ತೆ ಓಕೆ ಯಾವ ತರ ಬೇಕೋ ಕಸ್ಟಮೈಸ್ ಮಾಡ್ಕೋಬಹುದು ಆ ತರ ಬೇಕೋ ಮಾಡ್ಬಹುದು ಈ ರೂಮ್ ಅಲ್ಲಿ ಬಂದು ಇನ್ನೊಂದು ಇದು ಸೇಮ್ ಪ್ಲ್ಯಾಂಕ್ ಕೊಟ್ಟಿದ್ವಿ ಸರ್ ಆ ರೂಮ್ ಅಲ್ಲಿ ಕೊಟ್ಟಂಗೆ ಇದು ಪೈನೋಟ್ ಪ್ಲ್ಯಾಂಕ್ ವಿತ್ ಪಾಲಿಶ್ ಕೊಟ್ಟಿದ್ವಿ ಕೆಳಗಡೆ ಮತ್ತೆ ಒಂದು ಸ್ಪಾಟ್ ಲೈಟ್ ಸೊ ಇನ್ನೊಂದು ರೂಮ್ ಆ ರೂಮ್ ಅಲ್ಲಿ ನೋಡ್ತಾರೆ ಇಲ್ಲೊಂದು ಸ್ಪಾಟ್ ಲೈಟ್ ಅನ್ನ ಇದು ಮಾಡಿದ್ದೀರಾ ಓಕೆ ಓಕೆ ಸರ್ ಸರ್ ಆಮೇಲೆ ಹಾಗೆ ಇದೊಂದು ಸ್ಟಡಿ ಟೇಬಲ್ ಸರ್ ಆಕ್ಚುಲಿ ಇದು ನೀವೇ ಮಾಡಿರೋದು ವರ್ಕ್ ಸ್ಟೇಷನ್ ಇದು ಸೊ ಇದು ಮೂರು ಶೆಲ್ಫ್ ಕೊಟ್ಟಿದ್ದೀವಿ ಓಕೆ ಕೆಳಗಡೆ ಕಾಲು ಇಟ್ಕೊಳಕ್ ಜಾಗ ಒಂದು ಡ್ರಾಯರ್ ಒಂದು ಡೋರ್ ಸರ್ ಈ ಶೆಲ್ಫ್ಸ್ ಅನ್ನು ನೀವೇ ಮಾಡಿರೋದು ಲೆವಿಟೇಟ್ ಲೆವಿಟೇಟ್ ಆಗೋ ತರ ಮಾಡಿದ್ದೀರಾ ಗೋಡೆಲ್ ಫಿಕ್ಸ್ ಓಕೆ ಓಕೆ ಸೊ ಇದು ಏನು ಸೈಜ್ ಬಂದಿರಬಹುದು ಇದು ಆಕ್ಚುಲಿ ಸರ್ ಇದು 4 ಫೀಟ್ ಬಂದಿದೆ ಸರ್ 4/2 ಮಾಡಿದಿರಲ್ವಾ 4/3 ಬರುತ್ತೆ ಸರ್ ಆಲ್ಮೋಸ್ಟ್ ಹೈಟ್ 3 ಫೀಟ್ ಆಲ್ಮೋಸ್ಟ್ 3 ಬರ್ತಾ ಇದೆ ಡೆಪ್ತ್ ಬಂದು 2 ಫೀಟ್ ಓಕೆ 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 ಸೊ ಅದು ಓಪನ್ ಮಾಡಬಹುದು ಸ್ಟೋರೇಜ್ ಓಪನ್ ಮಾಡಿ ಅದನ್ನ ಆ ಮಾಡ್ಬೋದು ಸರ್ ಇದೊಂದು ಡ್ರಾವರ್ ಇದೆ ಓಕೆ ಇಲ್ಲೊಂದು ಡ್ರಾವರ್ ಕೊಟ್ಟಿದ್ದೀರಾ ಓಕೆ ಡೋರ್ ಇದು ಕೊಟ್ಟಿದ್ದೀರಾ ಸ್ಟೋರೇಜ್ ಕೊಟ್ಟಿದ್ದೀರಾ ಸರ್ ಈಗ ಬಂದು ಕಿಚನ್ ಸರ್ ಮೇನ್ ಪಾರ್ಟ್ ಸೊ ಕಿಚನ್ ಸ್ಟಾರ್ಟಿಂಗ್ ಅಲ್ಲಿ ಪ್ಯಾನಲಿಂಗ್ ಮಾಡಿದೀವಿ ಓಕೆ ಸೊ ಇದು ಯಾಕೆ ಇಷ್ಟು ಚಿಕ್ಕದಾಗಿ ಮಾಡಿದೀವಿ ಅಂದ್ರೆ ಇದ್ರ ಬ್ಯಾಕ್ ಸೈಡ್ ಕಸ್ಟಮರ್ಗೆ ಫ್ರಿಜ್ ಬರ್ತಾ ಇದೆ ಫ್ರಿಜ್ ಬರ್ತಿದೆ ಸೊ ಅದು ಮುಂದಕ್ಕೆ ಬಂದ್ರೆ ಸ್ವಲ್ಪ ಆಡ ಕಾಣಿಸುತ್ತೆ ಸೊ ಹೀಗ್ ಕೊಟ್ರೆ ಈಗ ಚೆನ್ನಾಗೂ ಕಾಣಿಸುತ್ತೆ ಮತ್ತೆ ಫ್ರಿಜ್ ನಿಮ್ಗೆ ಕಾಣಿಸಲ್ಲ ಈ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತದ್ದು ಸರ್ ಹಾಗೆ ಮುಂದೆ ಹೋಗ್ಬಿಡೋಣ ಸರ್ ಇವಾಗ ಮೇನ್ ಕಿಚನ್ ಪಾರ್ಟ್ ಇದು ನೀವು ನೋಡೋದ್ರೆ ಕಲರ್ ತುಂಬಾ ಡಿಫ್ರೆಂಟ್ ಆಗಿದೆ ಇದು ನಾರ್ಮಲ್ ಕಲರ್ ಅಲ್ಲ ಇದು ಸ್ವಲ್ಪ ಕ್ಲಾಸಿ ಆಗಿ ಮಾಡಿದ್ದೀರಲ್ವಾ ಇದು ಅಕ್ರಾಲಿಕ್ ಕಲರ್ ಸರ್ ಇದು ಅಕ್ರಾಲಿಕ್ ಅಂತ ಹೇಳ್ತಾರೆ ಇದನ್ನ ಇದಕ್ಕೆ ಅಕ್ರಾಲಿಕ್ ಅಂತ ಕರೀತೀವಿ ಯೂಶುವಲಿ ಅಕ್ರಾಲಿಕ್ ಗೆ ಮತ್ತೆ ನಾರ್ಮಲ್ ಲ್ಯಾಮಿನೇಟ್ ಗೆ ಏನು ಡಿಫರೆನ್ಸ್ ಅಂದ್ರೆ ಈ ಲ್ಯಾಮಿನೇಟ್ಸ್ ಬಂದು ನಿಮಗೆ 1.5 mm ಥಿಕ್ನೆಸ್ ಬರುತ್ತೆ 1.5 mm ಬರುತ್ತಾ ಇದು ಹೌದು ಸರ್ ಇದು ಲ್ಯಾಮಿನೇಟ್ ಬಂದು ನಿಮಗೆ 1.5 mm ಬರುತ್ತೆ ಯೂಶುವಲಿ ಲ್ಯಾಮಿನೇಟ್ಸ್ ಅಲ್ಲ ಎಷ್ಟು 1 mm ಬರುತ್ತೆ ಸರ್ ಓಕೆ 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 ಆಮೇಲೆ ಇದರ ಮೇಲೆ ಒಂದು ಆಂಟಿ ಸ್ಕ್ರಾಚ್ ಆಕ್ಚುಲಿ ಇದು ಬಂದು ಆಂಟಿ ಸ್ಕ್ರಾಚ್ ಆಂಟಿ ಸ್ಕ್ರಾಚ್ ಇದು ಹೌದು ಸರ್ ಇದು ಬಂದು ಆಂಟಿ ಸ್ಕ್ರಾಚ್ ಲ್ಯಾಮಿನೇಟ್ಸ್ ಓಕೆ ಓಕೆ ಸರ್ ಒಂದ ಕಡೆಯಿಂದ ತೋರಿಸ್ಕೊಂಡು ಬಂದ್ಬಿಡಿ ಸರ್ ನಮಗೆ ಸರ್ ಈಗ ಫಸ್ಟ್ ಒಂದು ಟಾಲ್ ಯೂನಿಟ್ ತೋರಿಸ್ತೀನಿ ಟಾಲ್ ಯೂನಿಟ್ ತೋರಿಸ್ಬಿಡಿ ಒಳಗಡೆ ವುಡನ್ ಶೆಲ್ಫ್ಸ್ ಕೊಟ್ಟಿದ್ದೀವಿ ಸರ್ ಅಷ್ಟೇ ಕಂಪ್ಲೀಟ್ ಆಗಿ ವುಡನ್ ಶೆಲ್ಫ್ಸ್ ಕೊಟ್ಟಿದ್ದೀರಾ ಓಕೆ ನೆಕ್ಸ್ಟ್ ಸರ್ ಹಂಗೆ ಮುಂದೆ ಹೋಗ್ಬಿಡೋಣ ಸರ್ ಇದು ಬಂದು ಎರಡು ಅಪ್ಲಿಫ್ಟ್ ಆಗಿ ಕೊಟ್ಟಿದ್ದೀವಿ ಇದು ಓಪನರು ಇದೊಂದು ಅಪ್ಲಿಫ್ಟರ್ ಓ ವಿತ್ ಹೈಡ್ರಾಲಿಕ್ ಇದು ಕೊಟ್ಟಿದ್ದೀರಲ್ವಾ ಇಲ್ಲಿ ಓಕೆ 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 ಇದು ಕೂಡ ಹೈಡ್ರಾಲಿಕ್ ಇದರಲ್ಲೇ ಇದು ಆಗುವಂಥದ್ದು ಓಕೆ ಫೈನ್ ಸರ್ ನೆಕ್ಸ್ಟ್ ಆಗಿ ಇದು ಸ್ಟೋರೇಜ್ ಸರ್ ಓಕೆ 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 ಸ್ಟೋರೇಜ್ ಕೊಟ್ಟಿದ್ದೀವಿ ಲಾಸ್ಟ್ಗೆ ಓಪನ್ ಶೆಲ್ಫ್ ಕೊಟ್ಟಿದ್ದೀವಿ ಒಂದು ಓಪನ್ ಶೆಲ್ಫ್ ಅನ್ನ ಇದು ಮಾಡಿದ್ದೀವಿ ಇಂಟಿಗ್ರೇಟ್ ಯಾಕಂದ್ರೆ ಇಲ್ಲಿ ಚಿಮ್ನಿ ಬರೋದ್ರಿಂದ ಡೋರ್ ತಗದ್ರೆ ಆಗೋದಿಲ್ಲ ಆಗಲ್ಲ ಇದು ಓಪನ್ ಶೆಲ್ಫ್ ಕೊಟ್ಟಿದ್ದೀವಿ ಓಕೆ 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 ಸರ್ ಹಾಗೆ ಕೆಳಗಡೆ ಇದೆ ಕೆಳಗಡೆ ಎಕ್ಸ್ಪ್ಲೈನ್ ಮಾಡ್ಬಿಡಿ ನಮಗೆ ಸರ್ ಇದು ಬಂದು ಸಿಂಕ್ ಏರಿಯಾ ಸೊ ಲಾಸ್ಟ್ ಒನ್ ಬಂದು ಎಕ್ಸ್ಟ್ರಾ ಇತ್ತು ಅದರಿಂದ ಒಂದು ಬಾಕ್ಸ್ ಮಾಡಿ ಅಲ್ಲಿಗೆ ಒಂದು ಶೆಲ್ಫ್ ಕೊಟ್ಟಿದ್ದೀವಿ ಓಕೆ ಹಾಗೆ ಇದನ್ನ ಕವರ್ ಅಪ್ ಮಾಡಿದ್ದೀವಿ ಓಕೆ ಆಮೇಲೆ ಹ್ಯಾಂಡಲ್ಸ್ ಬಂದು ಇದು ಪ್ರೊಫೈಲ್ ಹ್ಯಾಂಡಲ್ಸ್ ಸರ್ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ದಂಗೆ ಹೌದು ಅದು ಬೇರೆ ತರ ಪ್ರೊಫೈಲ್ ಹ್ಯಾಂಡಲ್ಸ್ ಇದು ಬಂದು ಜಿ ಪ್ರೊಫೈಲ್ ಅಂತ ಕರಿತೀವಿ ಇದ್ರಲ್ಲಿ ಯಾವ್ಯಾವ ತರ ಹ್ಯಾಂಡಲ್ಸ್ ಅವೈಲೇಬಲ್ ಇದರಲ್ಲಿ ಸಿಗೋಲಾ ಅಂತ ಬರುತ್ತೆ ಸರ್ ಜಿ ಇದೆ ಮತ್ತೆ ಜೆ ಅಂತ ಬರುತ್ತೆ ಸೊ ಈ ತರ ಡಿಫ್ರೆಂಟ್ ಟೈಪ್ ಆಫ್ ಹ್ಯಾಂಡಲ್ಸ್ ಬರುತ್ತೆ ಹ್ಯಾಂಡಲ್ಸ್ ಅವೈಲೇಬಲ್ ಇದೆ ಸೊ ಇದು ಬಂದು ಸಿಂಕ್ ಕೆಳಗಡೆ ಇದೆಯಾ ಸರ್ ಇದು
ಸೊ ಇದು ಈಗ ತಾನೇ ಪೂಜೆ ಆಗಿದೆ ಸೊ ಅವ್ರು ಅದ್ ಇಟ್ಕೊಂಡ್ರೆ ಸೊ ಆಮೇಲೆ ಕೆಳಗಡೆ ಸ್ಟೋರೇಜ್ ಸಿಗುತ್ತೆ ಇಲ್ಲಿ ಬೇಕಾದ್ರೆ ಅಡಿಷನಲ್ ಶೆಲ್ಫ್ ಹಾಕೊಳ್ಬಹುದು ಅಡಿಷನಲ್ ಶೆಲ್ಫ್ಸ್ ಎಲ್ಲ ಹಾಕೊಬಹುದು ಇಲ್ಲಿ ಬೇಕಾದ್ರೆ ಒಂದು ಶೆಲ್ಫ್ ಹಾಕೊಬಹುದು ಜೊತೆಲಿ ಇಲ್ಲಿ ಸೈಡ್ ಅಲ್ಲಿ ಡಸ್ಟ್ಬಿನ್ಸ್ ಎಲ್ಲ ಹಾಕೊಬಹುದು ಡಸ್ಟ್ಬಿನ್ ಹೋಲ್ಡರ್ ಡಿಟರ್ಜೆಂಟ್ ಹಾಕಿ ಡಸ್ಟ್ಬಿನ್ ಹೋಲ್ಡರ್ ಡಿಟರ್ಜೆಂಟ್ ಹೋಲ್ಡರ್ ಎಲ್ಲ ಹಾಕೊಬಹುದು ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಸ್ವಲ್ಪ ಜನಕ್ಕೆ ಮನೆ ಕಿಚನ್ ಒಳಗಡೆ ಇಟ್ಕೊಳ್ಳೋಕೆ ಇಷ್ಟ ಆಗಲ್ಲ ಡಸ್ಟ್ಬಿನ್ ಹೋಲ್ಡರ್ ಅದರ ಮೇಲೆ ಡಿಪೆಂಡ್ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಸರ್ ನೆಕ್ಸ್ಟ್ ರ್ಯಾಂಡಮ್ ಬಾಕ್ಸ್ ಸರ್ ಸೊ ತುಂಬಾ ಜನ ಕೇಳ್ತಾರೆ ಟ್ಯಾಂಡಮ್ ಬಾಕ್ಸ್ ಅಂದ್ರೆ ಏನು ಅಂತ ಸೊ ಇದು ಈ ತರ ಬರುತ್ತೆ ಸರ್ ಇದು ಅನ್ ಸೈಜ್ ಬರುತ್ತೆ ಸೊ ಅಪ್ ಟು 3 ಫೀಟ್ ತನಕ ನಾವು ಎಷ್ಟು ಬೇಕಾದ್ರೂ ಪುಲ್ ಮಾಡ್ಕೋಬಹುದು 2 ಫೀಟ್ ಇಂದ 3 ಫೀಟ್ ತನಕ ನಾವು ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು ಆಮೇಲೆ ಇದು 2 ಪೀಸ್ ಬರುತ್ತೆ ಸರ್ ಲೈಕ್ ಹಿಂಗ್ ಹಾಕೋಬಹುದು ಅಂದ್ರೆ ಇದ್ರ ಮೇಲೆ 45 kg ಕೆಪಾಸಿಟಿ ಇಟ್ಕೋಬಹುದು ಇದು ಬಂದು ಕಟ್ಲರಿ ಸರ್ ಕಟ್ಲರಿ ಶೆಲ್ಫ್ಸ್ ಓಕೆ ಕಟ್ಲರಿ ಹಾ ಪ್ಲೇನ್ ಹಾ ತಾಲಿ ಸರ್ ತಾಲಿ ಯೂನಿಟ್ ಓಕೆ ಓಕೆ ಸರ್ अगेन ನೆಕ್ಸ್ಟ್ ನೋಡೋಣ ಸರ್ ಕಾರ್ನರ್ ಸ್ಪೇಸ್ ತುಂಬಾ ಜನ ಹೇಳ್ತಾರೆ ಲೈಕ್ ಹೆಂಗ್ ಯೂಟಿಲೈಸ್ ಮಾಡಬಹುದು ಅಂತ ನೋಡಿ ಸರ್ ಈ ತರ ಸೋ ಈ ಕಡೆ 3 ಫೀಟ್ ಸಿಗುತ್ತೆ ಕಸ್ಟಮರ್ಗೆ ಆ ಕಡೆ 3 ಫೀಟ್ ಸಿಗುತ್ತೆ ಇಷ್ಟು ಸ್ಪೇಸ್ ಯೂಟಿಲೈಸ್ ಮಾಡ್ಕೋಬಹುದು ಕಂಪ್ಲೀಟ್ ಆಗಿ ಯೂಟಿಲೈಸ್ ಮಾಡ್ಕೋಬಹುದು ಸರ್ ಇದು ಕಾರ್ನರ್ ಸ್ಪೇಸ್ ಕಂಪ್ಲೀಟ್ ಆಗಿ ಯೂಟಿಲೈಸ್ ಆಗುತ್ತೆ ಒನ್ ಡೋರ್ ಓಪನ್ ಮಾಡಿದ್ರೆ ಓಕೆ ಓಕೆ ಸೋ ಇದು 2 ಡೋರ್ ಕನೆಕ್ಟೆಡ್ ಓಕೆ ಒನ್ ಡೋರ್ ಓಪನ್ ಮಾಡಿದ್ರೆ ನಿಮಗೆ 2 ಸಿಗುತ್ತೆ 2 ಬಂದ್ಬಿಡುತ್ತೆ ಸರ್ ನೆಕ್ಸ್ಟ್ ಆಗಿ ಡಬಲ್ ಡೋರ್ ವಿತ್ ಶೆಲ್ಫ್ ಓಕೆ ಸರ್ ಹಾಗೆ ಇಲ್ಲಿ ಕೆಳಗೊಂದು ರನ್ನಿಂಗ್ ಲೈಟ್ ಅನ್ನು ಹಾಕಿದ್ದೀರಲ್ಲ ಹೌದು ಸರ್ ಇದು ಬಂದು ಲೈಟ್ ಡೆಕೋರೇಷನ್ ಪರ್ಪಸ್ ಅಷ್ಟೇ ಓಕೆ 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 ಸೊ ಚೆನ್ನಾಗಿರುತ್ತೆ ಯೂಶುವಲಿ ನೋಡ್ಲಿಕ್ಕೆ ತುಂಬಾ ಪ್ಲೆಜೆಂಟ್ ಆಗಿರುತ್ತೆ ಸೊ ಲೈಟ್ಸ್ ಹಾಕಿದ್ರೆ ಸ್ವಲ್ಪ ಲುಕ್ ಜಾಸ್ತಿ ಬರುತ್ತೆ ಲುಕ್ ಚೆನ್ನಾಗಿ ಬರುತ್ತೆ ಹಾಗೆ ಮೇಲ್ಗಡೆ ಲಾಫ್ಟ್ ಬಂದು ನಾರ್ಮಲ್ ಲ್ಯಾಂಡ್ಮಾರ್ಕ್ಸ್ ಸರ್ ಸೊ ಇದು ಬಂದು ಮಿಕ್ಸ್ ಅಂಡ್ ಮ್ಯಾಚ್ ಮತ್ತೆ ಓಕೆ ಓಕೆ ಸೊ ಕೆಳಗಡೆ ಬಂದು ಸ್ಕೈ ಬ್ಲೂ ಕಲರ್ ಬರುತ್ತೆ ಓಕೆ 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 ಆಮೇಲೆ ಇದೊಂದು ಬಾಕ್ಸ್ ಬಿಟ್ಬಿಟ್ಟು ಸರ್ ಇದು ಬಂದು ಅಕ್ವಾಗಾರ್ಡ್ ಬಾಕ್ಸ್ ಇದು ಓಕೆ ಓಕೆ ಸೊ ಇಲ್ಲ ಅಕ್ವಾಗಾರ್ಡ್ ಕೆಳಗಡೆ ಓಪನ್ ಇರುತ್ತೆ ಕೆಳಗಡೆ ಓಪನ್ ಇರುತ್ತೆ ಸೊ ಓಪನ್ ಇದನ್ನ ಕೊಟ್ಟಿರ್ತೀರಾ ಓಕೆ ಓಕೆ ಸರಿ ಸರ್ ಲಾಫ್ಟ್ ಬಂದು ಕಂಪ್ಲೀಟ್ ಆಗಿ ಸಿಗುತ್ತೆ ಐವರಿ ಕಲರ್ ಬಂದಿದೆ ಸರ್ ಓಕೆ ಓಕೆ ಸರ್ ಇವಾಗ ಕಾಂಪ್ಲಿಮೆಂಟರಿ ಕೊಟ್ಟಿದೀವಿ ಅಂತ ಹೇಳಿದ್ರಲ್ಲ ಹೌದು ಹೌದು ಸೊ ಅದು ಬಂದು ಇದೆ ಸರ್ ಏನ್ ಸರ್ ಇದು ಆಕ್ಚುಲಿ ಇದು ಬಂದು ಪುಲ್ ಅಂಡ್ ರೈ ಸರ್ ಪುಲ್ ಅಂಡ್ ರೈ ಓಕೆ ಓಕೆ ಹಾ 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 ಸೊ ಹಿಂಗೆ ಪುಲ್ ಮಾಡಿ ಓಕೆ ಇದರ ಮೇಲೆ ಬಟ್ಟೆ ಒಣಗಿ ಹಾಕಿ ಓಕೆ ಮತ್ತೆ ಮೇಲ್ಗಡೆ ಹಿಂಗೆ ಹ್ಯಾಂಗ್ ಮಾಡಿ ಓಕೆ ಸೊ ಈ ತರ ಎಷ್ಟು 3 ಇದ್ರೆ ಬರುತ್ತೆ ಇದೊಂದು 3 ಇದೆ ಸರ್ ಹೌದು ಓಕೆ ವೀಕ್ಷಕರೇ ಇವಾಗ ಈ ಮನೆ ಓನರ್ ಆಗಿರುವಂತಹ ಆಶ್ರಿತ್ ಹಾಗೂ ರಕ್ಷಿತ್ ನಮ್ಮ ಜೊತೆ ಇದ್ದಾರೆ ಸೊ ಅವ್ರ ಹತ್ರ ಸ್ಪೇಷಿಯಸ್ ಸ್ಟುಡಿಯೋ ಜೊತೆ ಇಂಟ್ರಾಕ್ಷನ್ ಹೇಗಿತ್ತು ಹಾಗೆ ಹೇಗಿದು ಔಟ್ಕಮ್ ಅವ್ರು ಯಾರು ಹ್ಯಾಪಿ ಇದಾರೆ ಹೇಗೆ ಅಂತ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಇವಾಗ ಸ್ಪೇಷಿಯಸ್ ಸ್ಟುಡಿಯೋ ತಮಗೆ ಗೊತ್ತಾಗಿದೆ ಹೇಗೆ ಸರ್ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇದು ಬಂದು ನಿಮ್ ಚಾನೆಲ್ ಇಂದಾನೆ ಗೊತ್ತಾಗಿತ್ತು ನನ್ನ ಚಾನೆಲ್ ಅಲ್ಲೇ ನೋಡಿರೋದು ಓಕೆ ಓಕೆ ನಾವು ನಿಮ್ ಚಾನೆಲ್ ನ ತುಂಬಾ ಫ್ರೀಕ್ವೆಂಟ್ ಆಗಿ ನೋಡ್ತಾ ಇರ್ತೀವಿ ಯೂಟ್ಯೂಬ್ ಅಲ್ಲಿ ಸೊ ಅದ್ರ ಥ್ರೂ ನಮ್ಮ ತಂದೆಯವರು ರೆಫರೆನ್ಸ್ ತೋರಿಸಿದ್ದು ಹಾಗಾಗಿ ನೀವು ಕೊಟ್ಟಿದ್ದ ಕಾಂಟ್ಯಾಕ್ಟ್ ನಂಬರ್ ಯೂಸ್ ಮಾಡಿ ಭಾರ್ಗವರ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಆಮೇಲೆ ಮಾತುಕತೆ ಡಿಸ್ಕಷನ್ ಎಲ್ಲ ಶುರು ಆಯ್ತು ಹಾಗಾಗಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಯ್ತು ಸರ್ ತಮ್ದು ಯಾವ ಪ್ಯಾಕೇಜಸ್ ಅಲ್ಲಿ ಮಾಡಿರುವಂತ ಮನೆ ಆಕ್ಚುಲಿ ಭಾರ್ಗವ್ ಅವರು ಹೇಳಿದ್ರು ಅನ್ಸುತ್ತೆ ಇದನ್ನ ಬಟ್ ಸ್ಟಿಲ್ ಇದು ಪ್ರೀಮಿಯಂ ಪ್ಯಾಕೇಜ್ ಅಂತ ಮಾಡಿರೋದು 3.99 lakhs ಅಂತ ಹೇಳಿದ್ರು ಇನಿಷಿಯಲಿ ಬಟ್ ನಾವು ಕೆಲವು ಆಡ್ಆನ್ಸ್ ಹೇಳಿದ್ವಿ ಮಾಡಿದ್ರೆ ಆಡ್ಆನ್ಸ್ ನಮ್ಗೆ ಕೆಲವು ಕಸ್ಟಮೈಸೇಷನ್ ಬೇಕಾಗಿತ್ತು ಪೂಜಾ ರೂಮ್ ಆಗ್ಲಿ ಫಾಲ್ ಸೀಲಿಂಗ್ ಆಗ್ಲಿ ಸರಿ ಪ್ಲಸ್ ಅಡುಗೆ ಮನೆಯಲ್ಲಿ ಸ್ವಲ್ಪ ಕಸ್ಟಮೈಸ್ ಅದೆಲ್ಲ ಮಾಡಿದ್ರು ಸೊ ಅಡಿಷನಲ್ ಚಾರ್ಜಸ್ ಹೇಳಿದ್ದಾರೆ ಎಲ್ಲ ಸೇರಿಸಿ 4.55 lakhs ಆಯ್ತು 4.55 lakhs ಆಯ್ತು ಸರ್ ಇನ್ನೊಂದು ವಿಚಾರ ಇದಿಷ್ಟನ್ನ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂಡ್ರು ಸರ್ ಆಕ್ಚುಲಿ 45 days ಅಂತ ಹೇಳಿದ್ರು ಒಂದು ಸ್ವಲ್ಪ ಕಸ್ಟಮೈಸೇಷನ್ಸ್ ಇತ್ತು ಅನ್ನೋದಕ್ಕೆ 5 days ಎಕ್ಸ್ಟ್ರಾ ತಗೊಂಡ್ರು 5 ದಿನ ಎಕ್ಸ್ಟ್ರಾ ಆಯ್ತು ಓಕೆ ಸರ್ ಇವಾಗ ಇದ್ರ ಮಧ್ಯೆ ಆಕ್ಚುಲಿ ನೀವು ಹೇಳ್ಬೇಕಂದ್ರೆ ಇದ್ರ ಮಧ್ಯೆ ಲಾಕ್ ಡೌನ್ ವೀಕೆಂಡ್ ಲಾಕ್ ಡೌನ್ ಅಂತೆಲ್ಲ ಬಂದಿತ್ತು ಸರ್ ಅದನ್ನು ಲೆಕ್ಕಿಸದೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಸರ್ ಈ ವರ್ಕ್ ಪ್ರೊಸೆಸ್ ಅಲ್ಲಿ ಸ್ಪೆಷಲ್ ಸ್ಟುಡಿಯೋ ಜೊತೆ ತಮ್ಮ ಇಂಟ್ರಾಕ್ಷನ್ ಯಾವ ತರ ಇತ್ತು ಅಂದ್ರೆ ನೀವು ಕೇಳಿರ್ತೀರಾ ಸರ್ ನಮ್ಗೆ ಇದಾಗ್ಬೇಕು ಅದಾಗ್ಬೇಕು ಅಂತ ಹೇಳ್ತೀರಾ ಅವ್ರು ಸ್ಪೆಷಲ್ ಸ್ಟುಡಿಯೋದ್ರು ತಾವು ಕೇಳಿದ್ದಕ್ಕೆ ರೆಸ್ಪಾನ್ಸ್ ಕೊಡ್ತಾ ಇದ್ರ ಚೆನ್ನಾಗಿ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ರ ಚಾಯ್ಸಸ್ ಎಲ್ಲ ಕೊಡ್ತಾ ಇದ್ರ ಸರ್ ಆಕ್ಚುಲಿ ಇನಿಷಿಯಲ್ ಸಿಟ್ಟಿಂಗ್ ಅಲ್ಲೇ ಹೇಳ್ಬೇಕಂದ್ರೆ ಎಲ್ಲ ಡಿಸ್ಕಷನ್ಸ್ ಫೈನಲೈಸ್ ಆಗಿತ್ತು ಕೆಲವೊಂದು ಲೇಟರ್ ಸ್ಟೇಜ್ ಅಲ್ಲಿ ಆಯ್ತು ಅದನ್ನು ಕೂಡ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರು ನಮಗೆ ಕೇಳ್ದಂಗೆ ಸ್ಯಾಟಿಸ್ಫೈಡ್ ಇದೀರಾ ಸೊ ಮಧ್ಯದಲ್ಲಿ ಏನಾದ್ರು ಕೇಳಿದಾಗ ಏನು ಡಿನೈ ಮಾಡಿಲ್ಲ ನಿಮ್ಗೆ ಏನ್ ಬೇಕು ಮಾಡ್ಕೊಟ್ಟಿದ್ದಾರೆ ಮಾಡ್ಕೊಟ್ಟಿದ್ದಾರೆ ಓಕೆ ಸರ್ ಇವಾಗ ನಮ್ಮನ್ನು ನೋಡ್ತಂತ ವೀಕ್ಷಕರಿಗೆ ತಾವು ಸ್ಪೇಷಿಯಸ್ ಸ್ಟುಡಿಯೋನ ರೆಕಮೆಂಡ್ ಮಾಡ್ತೀರಾ ಮಾಡೋದಿದ್ರೆ ಅವ್ರ ಕ್ವಾಲಿಟಿ ಬಗ್ಗೆ ಒಂದ್ 2 ಮಾತು ಹೇಳಕ್ಕಾಗತ್ತಾ ಸರ್ ನೀವ್ ಆಗ್ಲೇ ನೋಡಿದ್ರಿ ಅನ್ಸುತ್ತೆ ಅವ್ರ ಕ್ವಾಲಿಟಿ ವೈಸ್ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಅನ್ಸುತ್ತೆ ಸೊ ಹಾಗಾದ್ರೆ ನೀವು ನಮ್ಮ ನೋಡ್ತಾ ಇರೋ ವೀಕ್ಷಕರಿಗೆ ಸ್ಪೆಷಲ್ ಸ್ಟುಡಿಯೋನ ರೆಫರ್ ಮಾಡ್ತೀರಾ ಖಂಡಿತ ಸರ್ 100% ರೆಫರ್ ಮಾಡ್ತೀನಿ ರೆಫರ್ ಮಾಡ್ತೀರಾ ಸ್ಯಾಟಿಸ್ಫೈಡ್ ಇದ್ದೀರಾ ಕಂಪ್ಲೀಟ್ ಆಗಿ ಓಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು
ಸೊ ವೀಕ್ಷಕರೇ ನೋಡಿದ್ರಲ್ಲ ಆಲ್ಮೋಸ್ಟ್ ಎಲ್ಲ ಹೋಮ್ ಟೂರ್ ಅನ್ನ ನೋಡ್ಕೊಂಡ್ ಬಂದ್ವಿ. ನಿಜಾಗ್ಲೂ ತುಂಬಾ ಚೆನ್ನಾಗಿತ್ತು ಭಾರ್ಗವ್ ಅವರೇ. ಸರಿ ಇವಾಗ ಲಾಸ್ಟ್ ಫೈನಲ್ ಆಗಿ ಪ್ರೈಸ್ ನ ವಿಚಾರಕ್ಕೆ ಬಂದ್ಬಿಡೋಣ. ತಮ್ಮ ಏನು ಕಂಪನಿ ಸ್ಪೇಸಿಯಸ್ ಸ್ಟುಡಿಯೋದು ಪ್ಯಾಕೇಜಸ್ ಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹೈ ಅಂದ್ರೆ ಯಾವ ತರ ಇದೆ? ಸರ್, ನಮ್ಮ ಪ್ಯಾಕೇಜಸ್ ಬೇಸಿಕಲಿ ಸ್ಟಾರ್ಟ್ ಆಗೋದು 2.99 lakhs ಇಂದ. ಅದು ಬಂದು ಸ್ಟ್ಯಾಂಡರ್ಡ್ ಪ್ಯಾಕೇಜ್. ಸೆಕೆಂಡ್ ಒನ್ ಪ್ರೀಮಿಯಂ ಪ್ಯಾಕೇಜ್, ಅದು 3.99 lakhs. ಮತ್ತೆ ಥರ್ಡ್ ಒನ್ ಬಂದು ಪ್ಲಾಟಿನಮ್ ಪ್ಯಾಕೇಜ್, 5.99 lakhs ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಮೂರು ಪ್ಯಾಕೇಜಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. 2 BHK ಇವೆಲ್ಲ 2 BHK. ಒಂದು ವೇಳೆ ಏನಾದ್ರು ಆಡ್ ಆನ್ಸ್ ಇದ್ರೆ ಹಂಗೆ ಆಡ್ ಆಗ್ತಾ ಹೋಗುತ್ತೆ. ಕಸ್ಟಮರ್ ಡಿಪೆಂಡ್, ಅವ್ರಿಗೆ ಏನ್ ಬೇಕು. ಈಗ ಈ ಮನೇಲಿ ನೋಡೋದಲ್ಲ, ಅಕ್ರಾಲಿಕ್ ಶೀಟ್ ಆಗಲಿ ಮತ್ತೆ ಫಾಲ್ ಸೀಲಿಂಗ್ ಅಡಿಷನಲ್. ಸೊ ಹಂಗೆ ಆಡ್ ಆನ್ ಆ ಪರ್ಟಿಕ್ಯುಲರ್ ಮಾತ್ರ ಪ್ರೈಸಿಂಗ್ ಚಾರ್ಜ್ ಆಗುತ್ತೆ. ಇನ್ಕ್ಲೂಡ್ ಮಾಡಿ ಅವ್ರಿಗೆ ಕೊಟೇಶನ್ ಕಳಿಸಿ ಪ್ಯಾಕೇಜಸ್ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಬೇಸಿಕಲಿ ಎಷ್ಟು ಟೈಮ್ ಬೇಕಾಗುತ್ತೆ, ಡ್ಯೂರೇಷನ್? ಫಾಲ್ ಸೀಲಿಂಗ್ ಇದ್ರೆ ನಮಗೆ 45 working days. ಫಾಲ್ ಸೀಲಿಂಗ್ ಇಲ್ಲ ಅಂದ್ರೆ 30 days ಆಗುತ್ತೆ. ಬಟ್ ಯೂಶಲಿ ಫಾಲ್ ಸೀಲಿಂಗ್ ಇದೇ ಇರುತ್ತೆ. 45 days ತಗೊಂತೀರಾ? 45 working days ಬೇಕು. ಮುಗಿಸ್ಕೊಟ್ಬಿಡ್ತೀರಾ? ಸರ್, ಈ ಪ್ರಾಜೆಕ್ಟ್ ಅನ್ನ ಎಷ್ಟು ಟೈಮ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರಿ ತಾವು? ಆಲ್ಮೋಸ್ಟ್ ಒಂದು 50 days ತಗೊಂಡಿದ್ದೀವಿ ಸರ್. 5 days ಎಕ್ಸ್ಟೆಂಡ್ ಆಯ್ತು. ಸೊ ಕಂಪ್ಲೀಟ್ ಆಗಿ ಮಾಡ್ತಾ. ಸರಿ, ಮನೆ ಬಗ್ಗೆ ಹೇಳಿದ್ರೆ, ಡ್ಯೂರೇಷನ್ ಬಗ್ಗೆ ಹೇಳಿದ್ರೆ, ಫೈನಲ್ ಆಗಿ ಬರುವಂತದ್ದು ಇಲ್ಲಿನ ಕಾಸ್ಟ್. ಸೊ ಇಲ್ಲಿ ಎಷ್ಟು ಕಾಸ್ಟ್ ಆಯ್ತು ಸರ್ ತಮಗೆ? ಹಾ ಸರ್, ಇದು ಬಂದು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಮಾಡಿರೋದು. ಆಡ್ ಆನ್ಸ್ ಇದೆ ಆಸ್ ಯೂಶುವಲ್. ಸೊ ಇಲ್ಲಿ ಬಂದು ಆಡ್ ಆನ್ಸ್ ಬಂದು ಪೂಜಾ ರೂಮ್ ಸ್ವಲ್ಪ ಅಡಿಷನಲ್ ಡಿಫರೆಂಟ್ ಆಗಿ ಮಾಡಿದೀವಿ. ನೋಡೋದಲ್ಲ, ನೋಡಿದ್ವಿಲ್ಲ ಹಂಗೆ. ಮತ್ತೆ ಕಿಚನ್ ನೋಡೋದಲ್ಲ, ಅಕ್ರಾಲಿಕ್ ಫಿನಿಶ್. ಯೂಶುವಲಿ ಬಂದು ನಾರ್ಮಲ್ ಲ್ಯಾಮಿನೇಟ್ಸ್ ಗ್ಲಾಸಿ ಫಿನಿಶ್ ಇರುತ್ತೆ, ಇಲ್ಲಿ ಬಂದು ಅಕ್ರಾಲಿಕ್ ಫಿನಿಶ್. ಅದಾದ್ಮೇಲೆ ಫಾಲ್ ಸೀಲಿಂಗ್ ಸರ್, ಇದು ಕಂಪ್ಲೀಟ್ ಆಗಿ ಹೌಸ್ ಎಲ್ಲ ಕವರ್ ಮಾಡಿದೀವಿ ಕಿಚನ್ ಬಿಟ್ಟು. ನೀವು ನೋಡಿದಂಗೆ ನೋಡಿದಂಗೆ ಓಕೆ. ಸೊ ಎಷ್ಟು ಕಾಸ್ಟ್ ಆಯ್ತು ಸರ್? ಇದು 4,55,000 ಪ್ಲಸ್ GST ಆಗಿದೆ. ಓಕೆ, 455,000 ಆಗಿದೆ ಪ್ಲಸ್ GST ಇದೆಯಾ? GST ಎಷ್ಟು ಪರ್ಸೆಂಟೇಜ್? GST 18% GST ಬರ್ತಾ ಇರುವಂತದ್ದು. ಸೊ ಭಾರ್ಗವ್ ಅವರೇ, ನಿಮ್ಮ ಪ್ಯಾಕೇಜಸ್ ಗಳ ಬಗ್ಗೆ ಹೇಳಿದ್ರಲ್ಲ, ಈ ಫಿನಿಶ್ ಯಾವ ತರ ಇರುತ್ತೆ, ಎಕ್ಸ್ಪ್ಲೈನ್ ಮಾಡಕ್ಕಾಗುತ್ತಾ? 100% ಸರ್. ಸೊ ಫಿನಿಶ್ ಇದರಲ್ಲಿ ಎರಡು ಟೈಪ್ ಇರುತ್ತೆ. ಒಂದು, ನಾವು ಮನೆಗೆ ಎತ್ಕೊಂಡೋಗಿ ರಾ ಪ್ಲೈ ರಾ ಲ್ಯಾಮಿನೇಟ್ಸ್ ಎಲ್ಲ ಅಂಟಿಸಿ ಮಾಡಬಹುದು. ಸೆಕೆಂಡ್ ಒನ್ ಫ್ಯಾಕ್ಟರಿ ಫಿನಿಶ್, ಲೇಟೆಸ್ಟ್ ಆಗಿರೋದು ಮಾಡ್ಯುಲರ್ ಫಿನಿಶ್. ಅದು ಯಾವ ತರ ವರ್ಕ್? ಈಗ ಈ ಮನೆ ಆಲ್ಮೋಸ್ಟ್ ಮಾಡ್ಯುಲರ್ ಫಿನಿಶ್, ಇದು ಕಾಂಬಿನೇಷನ್ ಆಫ್ ಎರಡು ಇದೆ. ಮ್ಯಾನ್ಯುಲ್ ಮಾಡಿದೀವಿ ಮತ್ತೆ ಫ್ಯಾಕ್ಟರಿ ಫಿನಿಶ್ ಮಾಡಿದೀವಿ. ಎರಡು ಮಾಡಿದೀವಿ, ನಾವು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದೀವಿ. ಸೊ ಎರಡು ಮಾಡ್ತಿರಲ್ವಾ? ರಿಕ್ವೈರ್ಮೆಂಟ್ ಗೆ ತಕ್ಕ ಕಸ್ಟಮರ್ ರಿಕ್ವೈರ್ಮೆಂಟ್, ಅವ್ರಿಗೆ ಕೈಯಲ್ಲೇ ಮಾಡಬೇಕು, ಮನೆಗೆ ಹೋಗಿ ಮಾಡಬೇಕಂದ್ರೆ ಅದು ಮಾಡ್ತೀವಿ. ಓಕೆ, ಮಾಡ್ಯುಲರ್ ಫಿನಿಶ್ ಅಲ್ಲಿ ಮಾಡ್ಯುಲರ್ ಫಿನಿಶ್ ಬೇಕು ಅಂದ್ರೆ ಅದು ಮಾಡ್ತೀವಿ. ಓಕೆ ಓಕೆ. ಮಾಡ್ಯುಲರ್ ಫಿನಿಶ್ ಅಂದ್ರೆ ನೀವು ಆಕ್ಚುಲಿ ಫ್ಯಾಕ್ಟರಿ ಮೇಡ್, ನಿಮ್ದೇ ಓನ್? ಸೊ ನೀವು ಅಲ್ಲೇ ರೆಡಿ ಮಾಡ್ಕೊ? ಅಲ್ಲೇ ರೆಡಿ ಮಾಡ್ಕೊಬಂದು ಇಲ್ಲಿ ಬರೀ ಅಸೆಂಬ್ಲಿ ಮಾತ್ರ ಅಸೆಂಬ್ಲಿ ಮಾಡುವಂತದ್ದು. ಓಕೆ ಸರ್. ಇವಾಗ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದಂಗೆ, ನೀವು ಸರ್ವಿಸಸ್ ನ ಯಾವ ತರ ಕೊಡ್ತೀರಾ? ಅಂದ್ರೆ ವಾರಂಟೀಸ್ ಇರ್ಬೋದು, ಯಾವ್ಯಾವ್ದ್ರ ಮೇಲೆ ವಾರಂಟೀಸ್ ಇರುತ್ತೆ, ತಮ್ಮ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಇರುತ್ತೆ, ಸಪೋರ್ಟ್ ಇದ್ರೆ ಎಷ್ಟು ದಿನ ಇರುತ್ತೆ, ಅದನ್ನ ಸ್ವಲ್ಪ ವಿಶ್ಲೇಷಿಸ್ಕೊಡಕ್ಕಾಗುತ್ತಾ? ಸರ್, ಬಂದು ಇವಾಗ ವುಡ್ ವರ್ಕ್ ಗೆ ನಿಮಗೆ 10 years ವಾರಂಟಿ ಇರುತ್ತೆ, ಮತ್ತೆ ಹಾರ್ಡ್ವೇರ್ಸ್ ಬಂದು 1 year ವಾರಂಟಿ ಇರುತ್ತೆ, ಅದು ಕಂಪ್ನಿ ವಾರಂಟಿ ಇರುತ್ತೆ. ಸೊ ಅದು ಬಿಟ್ಟು ನಿಮ್ಗೆ ಏನೇ ಆದ್ರೆ ಲೈಕ್ ವಿತ್ ಇನ್ 1 year ಸರ್ವಿಸ್ ಫ್ರೀ ಇರುತ್ತೆ. ಓಕೆ ಓಕೆ ಸರ್. ಇಲ್ಲಿ ಹಾರ್ಡ್ವೇರ್ ವಿಚಾರ ಬಂದಿದೆ ಅಂದ್ರೆ, ಯೂಶುವಲಿ ಯಾವ್ಯಾವ ಹಾರ್ಡ್ವೇರ್ ಅನ್ನ ಯೂಸ್ ಮಾಡ್ತೀರಾ? ಸರ್, ಈಗ ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಗೆ ಹಾರ್ಡ್ವೇರ್ ಬೇಸಿಕ್ ಆಗಿ ಯೂಸ್ ಮಾಡ್ತೀವಿ, ಪ್ರೀಮಿಯಂ ಪ್ಯಾಕೇಜ್ ಗೆ ಬೇರೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕಸ್ಟಮರ್ ಕೇಳಿದ್ದು ಹಾಫ್ ಲೈ ಮತ್ತೆ ಹೇಟಿಚ್. ಹಾಫ್ ಲೈ ಮತ್ತೆ ಹೇಟಿಚ್ ಇಲ್ಲಿ ಯೂಸ್ ಮಾಡಿದ್ರೆ ಹಾಫ್ ಲೈ ಮತ್ತೆ ಹೇಟಿಚ್ ಯೂಸ್ ಮಾಡ್ತೀವಿ. ಇನ್ನು ಯಾವ್ಯಾವ ಬ್ರ್ಯಾಂಡ್ ಗಳನ್ನ ತಾವು ನಮ್ಮ ಹತ್ರ? ಇನ್ನು ಎಪ್ಕೋ ಇದೆ, ಎಪ್ಕೋ ಬಿಟ್ಟರೆ ಪೆಗ್ಲರ್ ಅಂತ ಇದೆ. ಸೊ ಇದೆಲ್ಲ ಬೇಸಿಕ್ ಪ್ಯಾಕೇಜ್, ಹಾಫ್ ಲೈ ಹೇಟಿಚ್ ಬಂದು ಸ್ವಲ್ಪ ಟಾಪ್ ಎಂಡ್ ಇರುತ್ತೆ. ಓಕೆ ಓಕೆ ಓಕೆ. ಸುತ್ತರ ತಮ್ಮ ಸಪೋರ್ಟ್ ಅಂಡ್ ಸರ್ವಿಸ್ ಯಾವ ತರ ಇರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸರ್, ಇವಾಗ ಏನಾದ್ರು ಪ್ರಾಬ್ಲಮ್ ಆಯ್ತು ವಿತ್ ಇನ್ 1 year ಅಂದ್ರೆ ನಮಗೆ ಕಾಲ್ ಮಾಡಿದ್ರೆ ಆದಷ್ಟು ಬೇಗ ಕಳಿಸ್ಕೊಡಕ್ ಟ್ರೈ ಮಾಡ್ತೀವಿ ಸರ್. ಸೊ ಎಲ್ಲ ಟೆಕ್ನಿಷಿಯನ್ ಗಳನ್ನ ಆ ರಿಲೇಟೆಡ್ ಫಸ್ಟ್ ಪ್ರಾಬ್ಲಮ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆ ರಿಲೇಟೆಡ್ ಏನೇ ಇದ್ರು ಆದಷ್ಟು ಬೇಗ ಕಳಿಸ್ಕೊಡಕ್ ಟ್ರೈ ಮಾಡ್ಕೊಡ್ತೀರಾ? ಓಕೆ ಸರ್. ಹಾಗೆ ಮುಂದಿನ ದಿನಗಳಲ್ಲಿ ಯಾವತ್ತಾದ್ರೂ ಕಸ್ಟಮರ್ ಗೆ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಬೇಕಂತು, ಇದು ಚೇಂಜ್ ಮಾಡ್ಬೇಕನ್ಸ್ತು, ಅದ್ ರೀತಿಯಲ್ಲಿ ನೀವು ಸಪೋರ್ಟ್ ಇರುತ್ತಾ? 100% ಚೇಂಜ್ ಮಾಡ್ಬೇಕೇನಾದ್ರೂ ಅಂದ್ರೆ ನೀವು ಚೇಂಜ್ ಮಾಡಿಸ್ಕೊಬಹುದು, ಡಿಪೆಂಡ್ ಆಗುತ್ತೆ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಮಾಡ್ಕೊಂಡು. ಇಂಡಿವಿಜುವಲ್ ಆಗಿ ಫಾರ್ ಎಕ್ಸಾಂಪಲ್ ಕಿಚನ್ ಅಲ್ಲೇ ಸ್ವಲ್ಪ ಚೇಂಜ್ ಮಾಡ್ಬೇಕನ್ಸ್ತು, ಫಾಲ್ ಸೀಲಿಂಗ್ ಚೇಂಜ್ ಮಾಡ್ಬೇಕನ್ಸುತ್ತೆ, ಇಂಡಿವಿಜುವಲ್ ಆಗಿ ಬಂದು ಅದನ್ನ ಮಾತ್ರ ಮಾಡ್ಕೊಟ್ಟು ಹೋಗ್ತೀರಾ ಅಥವಾ ಇಲ್ಲ ಫುಲ್ ಪ್ಯಾಕೇಜಸ್ ಅಂದ್ರೆ? ತಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ತಮ್ಮ ಅಡ್ರೆಸ್ ಎಲ್ಲಿದೆ, ಜೊತೆಲಿ ಸೋಶಿಯಲ್ ಮೀಡಿಯಾ ಹ್ಯಾಂಡಲ್ ಏನಾದ್ರೂ ಇದೆಯಾ? ಇದೆ ಸರ್, ಇದೆ. ನಮ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ. ಓಕೆ, ಅದು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಕೊಟ್ಬಿಡೋಣ. ಕಾಂಟ್ಯಾಕ್ಟ್ ನಂಬರ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಡ್ರೆಸ್ ಬಂದು ಗೂಗಲ್ ಮಾಡಿದ್ರು ಬರುತ್ತೆ, ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಕೊಟ್ಟಿರ್ತಾರ, ಸೊ ಅದು ಸಿಗುತ್ತೆ, ಅಲ್ಲಿಂದನೇ ಇವನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಭಾರ್ಗವ್ ಅವರೇ, ಕಾಸ್ಟಿಂಗ್ ಅಂತೂ ಗೊತ್ತಾಯ್ತು. ಸೊ ಇಲ್ಲಿ ಬರುವಂತ ಮೇನ್ ವಿಚಾರ ಏನಂತಂದ್ರೆ, ನಮ್ಮ ಕನ್ನಡ ಕೋರ ವೀಕ್ಷಕರಿಗೋಸ್ಕರ ಸ್ಪೆಷಲ್ ಡಿಸ್ಕೌಂಟ್ ಅಥವಾ ಏನಾದ್ರೂ ಒಂದು ಆಫರ್ ಇದೆಯಾ ತಮ್ಮ ಕಡೆಯಿಂದ? 100% ಇದೆ. ಮುಂಚೆ ಹೆಂಗಿರೋದು ಹಂಗೆ ಇರ್ತದೆ. ಕಾಂಪ್ಲಿಮೆಂಟ್ಸ್ ಮಾಡ್ಕೊಟ್ಟೆ ಕೊಡ್ತೀವಿ. ಕಾಂಪ್ಲಿಮೆಂಟ್ಸ್ ಕೊಡ್ತೀರಾ? ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ವಿ ಸರ್. ಈ ಮನೇಲಿ ಬಂದು ಶೂರ್ ಹಾಕಿ ಕೊಟ್ಟಿದೀವಿ. ಓಕೆ, ಒಂದು ಶೂರ್ ಹಾಕಿ ಮತ್ತೆ ಪುಲ್ ಅಂಡ್ರೆ ಅಂತ ಬರುತ್ತೆ, ಬಟ್ಟೆ ಒಣಗಾಕೊಳ್ಳಕ್ಕೆ, ಅದೊಂದು ಕಾಂಪ್ಲಿಮೆಂಟ್. ಅದೆರಡು ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದೀವಿ.
ಸೊ ಅದೇ ರೀತಿಯಲ್ಲಿ ಬೇರೆ ಯಾರಾದ್ರೂ ಅವರ ಇದಕ್ಕೆ ತಕ್ಕಂತೆ ರಿಯಾಯಿತಿ ದರದಲ್ಲಿ ಮಾಡ್ಕೊಡ್ತೀರಾ? ಕಂಪೇರ್ ಮಾಡಿ ಸರ್, ಅಕ್ರಾಲಿ ಕ್ಲಾಮೇಟ್ಸ್ ಯಾರು ಈ ಪ್ರೈಸ್ ಮಾಡಕ್ಕಾಗಲ್ಲ, ಪೂಜಾ ಏನಕ್ಕೆ ನೋಡಿದಿರಾಗಲ್ಲ. ಸೊ ಈ ರೀತಿ ಏನಾದ್ರು ಜಸ್ಟ್ ಏನಾದ್ರು ಅವ್ರ ಬೇಡಿಕೆಗಳಿದೆ ಅದನ್ನ ಮಾಡ್ಕೊಡ್ತೀರಾ ನಮ್ಮ ವೀಕ್ಷಕರಿಗೋಸ್ಕರ? ಥ್ಯಾಂಕ್ ಯು ಸರ್. ಸೊ ಭಾರ್ಗವ್ ಅವರೇ, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಉತ್ತಮವಾದ ಇದನ್ನ ತಗೊಂಡ್ಬಂದಿದ್ರೆ, ಹೋಮ್ ಟರ್ನ್ ತಗೊಂಡ್ರ ಜೊತೆಯಲ್ಲಿ ಒಂದು ಅಫೋರ್ಡೆಬಲ್ ಪ್ಯಾಕೇಜಿಂಗ್ ಅನ್ನ ತಂದಿದ್ದಕ್ಕೆ, ಒಂದು ಇಂಟೀರಿಯರ್ ಮಾಡೋದಕ್ಕೆ ಎಸ್ ಯಾರಾದ್ರೂ ಸ್ವಲ್ಪ ಕಮ್ಮಿ ರೇಟ್ ಅಲ್ಲಿ ಮಾಡ್ಕೊಬೇಕಂತ ಮಾಡ್ಕೊಡುವಂತ ಪ್ಯಾಕೇಜ್ ತಂದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರ.